ನಮಸ್ಕಾರ ನಾನು ನಿಮ್ಮ ಕೊಟ್ರೇಶ್ ದನಮ್ಮನವ್ರು ಬೀಟ್ ಫಾರೆಸ್ಟರ್ ಶಿವಮೊಗ್ಗ ಕರ್ನಾಟಕ ಅರಣ್ಯ ಇಲಾಖೆ ಕರ್ನಾಟಕ ಸರ್ಕಾರ ಇದರಿಂದ ಐದುನೂರ ನಲವತ್ತು ಹುದ್ದೆಗಳ ಗಸ್ತು ಅರಣ್ಯ ಪಾಲಕ ಅಂದ್ರೆ ಬೀಟ್ ಫಾರೆಸ್ಟರ್ ಹುದ್ದೆಗಳ ನೇಮಕಾತಿ ನಡೀತಾ ಇದೆ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ ಬೀಟ್ ಫಾರೆಸ್ಟರ್ ಗಸ್ತು ಅರಣ್ಯ ಪಾಲಕ ಅಂದ್ರೆ ಈ ಹಿಂದೆ ಫಾರೆಸ್ಟ್ ಗಾರ್ಡ್ ಅಂತ ನೇಮಕಾತಿ ಆಗ್ತಾ ಇತ್ತು ಅದನ್ನ ರೀಸೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬೀಟ್ ಫಾರೆಸ್ಟರ್ ಅಂತ ಪದನಾಮ ಬದಲಾವಣೆ ಮಾಡಲಾಗಿದೆ ಅಂದ್ರೆ ಫಾರೆಸ್ಟ್ ಗಾರ್ಡ್ ಇದ್ದಿದ್ದನ್ನ ಬೀಟ್ ಫಾರೆಸ್ಟರ್ ಅಂತ ಮಾಡಿದ್ದಾರೆ ಇಷ್ಟೇ ಕಾನ್ಸೆಪ್ಟು ನೆಕ್ಸ್ಟ್ ಬಂದ್ಬಿಟ್ಟು ಈ ಐನೂರು ನಲವತ್ತು ಹುದ್ದೆಗಳ ನೇಮಕಾತಿ ಹೇಗೆ ನಡೀತದೆ ಅಪ್ಲಿಕೇಶನ್ ಯಾವ ತರ ಹಾಕೋದು ಫಿಸಿಕಲ್ ಯಾವ ತರ ಇರುತ್ತೆ ನೆಕ್ಸ್ಟ್ ಎಕ್ಸಾಮ್ ಯಾವ ತರ ಇರುತ್ತೆ ಮೆಡಿಕಲ್ ಎಕ್ಸಾಮಿನೇಷನ್ ಯಾವ ತರ ಇರುತ್ತೆ ಆರ್ಡರ್ ಕಾಪಿ ಆದ್ಮೇಲೆ ಟ್ರೈನಿಂಗ್ ಹೆಂಗಿರುತ್ತೆ ಟ್ರೈನಿಂಗ್ ಆದ್ಮೇಲೆ ಡ್ಯೂಟಿ ತರ ಇರುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಎಲ್ರು ಈ ವಿಡಿಯೋನ ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವ್ರು ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಪ್ರಾರಂಭಿಸ್ತಿದ್ದೇನೆ ಐನೂರ ನಲ್ವತ್ತು ಗಸ್ತುವರಣ್ಯ ಪಾಲಕ ಹುದ್ದೆಗಳ ನೇಮಕಾತಿ ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಐಆರ್ ಕೆ ಬರ್ತಾ ಹೋಗುತ್ತೆ ಅಂದರೆ ಕೆಳಗಿಂದ ಹೋಗೋದಾದರೆ ಫಾರೆಸ್ಟ್ ವಾಚರ್ ಟೆಂತ್ ಮೇಲೆ ರಿಕ್ರೂಟ್ಮೆಂಟ್ ಆಗುತ್ತೆ ಫಾರೆಸ್ಟ್ ವಾಚರ್ ಮೇಲೆ ಬೀಟ್ ಫಾರೆಸ್ಟರ್ ಅಂತ ಇರ್ತಾರೆ ಸಿಂಗಲ್ ಸ್ಟಾರ್ ಇರುತ್ತೆ ಅವರಿಗೆ ಒಂಥರ ಸೇಮ್ ಎ ಎಸ್ ಐ ಯೂನಿಫಾರ್ಮ್ ಕೋಡ್ ಏನಿದೆಯಲ್ಲ ಆ ಥರನೇ ಕೆಂಪು ವೆಲ್ಟ್ ಆಯಿತು ಬ್ರೌನ್ ಶೂಟ್ಸ್ ಆಯಿತು ಸಿಂಗಲ್ ಸ್ಟಾರ್ ಇರ್ತಾ ಹೋಗ್ತದೆ ಇದೇ ಹುದ್ದೆ ಬೀಟ್ ಫಾರೆಸ್ಟರ್ ಅದ್ರಲ್ಲಿ ಕನ್ಫ್ಯೂಸ್ ಆಗೋದು ಬೇಡ ನೀವು ನಂದು ಎಫ್ ಡಿ ಅಂತೇಳಿ ಇನ್ಸ್ಟಾಗ್ರಾಮ್ ಚಾ ಪೇಜ್ ಇದೆ ನಂದೇ ಅದು ಅದ್ರಲ್ಲಿ ಹೋದ್ರೆ ಯೂನಿಫಾರಮ್ ಕೋಡ್ ಗೊತ್ತಾಗುತ್ತೆ ಯಾವ ಥರ ನಾನು ಏನು ಡ್ರೆಸ್ ಹಾಕಿದ್ದೀನಲ್ಲ ಅದೇ ಬೀಟ್ ಫಾರೆಸ್ಟರ್ ಹುದ್ದೆ ಯೂನಿಫಾರ್ಮ್ ಕೋಡ್ ಆಗಿರ್ತದೆ ನೀವು ಏನಾದರೂ ಈ ಹುದ್ದೆಗೆ ಅಪಾಯಿಂಟ್ ಆದರೆ ಆ ಥರ ನೀವು ಎಲ್ಲ ವೇರ್ ಮಾಡ್ಬೋದು ಆ ಸಲುವಾಗಾದರೂ ಚೆನ್ನಾಗಿ ಓದಿ ನೆಕ್ಸ್ಟು ಅರ್ಜಿ ಸಲ್ಲಿಸುವ ವಿಧಾನ ಅಂತಂತಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆರ್ ಎ ಡಾಟ್ ಗೋರ್ಮೆಂಟ್ ಡಾಟ್ ಇನ್ನಲ್ಲಿ ಹೋದರೆ ಅದೇನು ಇವಾಗ ಅರ್ಜಿ ಸಲ್ಲಿಸೋ ಯಾರಾದರೂ ಸಲ್ಸ್ಕೊಡ್ತಾರೆ ನೀವೇ ಆದರೂ ನೀವೇ ಮಾಡ್ಕೋಬೋದು ಇದನ್ನು ಹೇಳೋ ಅವಶ್ಯಕತೆ ಏನಿಲ್ಲ ಅಷ್ಟೊಂದು ನೆಕ್ಸ್ಟ್ ಕೆಳಗಡೆ ಬನ್ನಿ ಅರ್ಜಿ ಶುಲ್ಕ ಬಂದ್ಬಿಟ್ಟು ಅರ್ಜಿ ಯಾವಾಗಿಂದ ಯಾವಾಗಿಂದರೆ ಇವತ್ತು ಒಂದನೇ ತಾರೀಕಿಂದ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಈ ಎಂಡ್ ಮೂವತ್ತನೇ ತಾರೀಕು ಇರುತ್ತೆ ಇನ್ನು ಫೀಸ್ ಕಟ್ಟಕ್ಕೆ ಜನವರಿ ಐದನೇ ತಾರೀಕರೆಗೂ ಟೈಮ್ ಇದೆ ಫೀಸ್ ಬಂದ್ಬಿಟ್ಟು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಇನ್ನೂರು ರೂಪಾಯಿ ಇದೆ ಇದೇ ಕ್ಯಾಟಗರಿಯ ಮಹಿಳೆಯರಿಗೆ ನೂರು ರೂಪಾಯಿ ಇದೆ ನೆಕ್ಸ್ಟ್ ಎಸ್ ಸಿ ಎಸ್ ಟಿ ಪ್ರವರ್ಗೂ ಒಂದು ಪುರುಷರಿಗೆ ನೂರು ರೂಪಾಯಿ ಇದ್ದರೆ ಮಹಿಳೆಯರಿಗೆ ಐವತ್ತು ರೂಪಾಯಿ ಇದೆ ಇನ್ನು ಅಂಗವಿಕಲರಿಗೆ ನೇಮಕಾತಿಯಿಂದ ವಿನಾಯಿತಿ ನೀಡಲಾಗಿದೆ ಅಂಗವಿಕಲರಂದ್ರೆ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ ಅಂಗವಿಕಲ್ರಂದರೆ ಮತ್ತು ಕೈ ಕಾಲಿಲ್ದವರು ಕಣ್ಣು ಇಲ್ಲದವರು ಆ ಥರ ಅಲ್ಲ ಇದು ಯಾಕಂದರೆ ಯೂನಿಫಾರ್ಮ್ ಸರ್ವಿಸ್ ಆಗಿರೋದ್ರಿಂದ ಅಂಥವ್ನ ತಗೋಳೋದಿಲ್ಲ ಅಂಥೇಳಿ ಅವರು ಇದು ಅಂತೇಳಿ ನಾನು ಹೇಳಿಸ್ತಿಲ್ಲ ಬಟ್ ಹೇಳ್ತಾ ಇರೋದು ಅಂದ್ರೆ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ ಅವ್ರು ಬಂದ್ಬಿಟ್ಟು ಅಂಗವಿಕಲ್ರಂದ್ರೆ ಕುಷ್ಠರೋಗ ಗುಣಮುಖರಾದಂಥವ್ರಿಗೆ ಅಂಗವಿಕಲ್ರು ಅಂತ ಕರೀತದೆ ನೆಕ್ಸ್ಟು ಗಸ್ತು ಅರಣ್ಯ ಪಾಲಕ ಈ ಹುದ್ದೆಯ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಗೊತ್ತಾಯಿತು ಎಂಡ್ ಡೇಟ್ ಗೊತ್ತಾಯ್ತು ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಗೊತ್ತಾಯ್ತು ಈ ಹುದ್ದೆಗೆ ಸ್ಯಾಲ್ರಿ ಎಷ್ಟು ಕೊಡ್ತಾರಪ್ಪ ಅಂತಂದ್ರೆ ಈಗ ನಾನು ನಾನು ಸ್ಯಾಲ್ರಿ ಎಷ್ಟು ತಗೊಂತಿದ್ದೀನಿ ಅಂತ ಕೇಳಿದೆ ಇಪ್ಪತ್ತ್ಮೂರು ಸಾವಿರದ ಇದೆ ಸ್ಟಾರ್ಟಿಂಗ್ ನೀವು ಬಂದವರಿಗೆ ಆಮೇಲೆ ಡಿ ಎ ಎಚ್ ಆರ್ ಎ ಹೌಸ್ ಹೌಸ್ ರೆಂಟ್ ಅಲೋಯನ್ಸ್ ಆಯ್ತಾ ಎಚ್ ಆರ್ ಎ ಡಿ ಎ ಯೂನಿಫಾರ್ಮ್ ಅಲೋಯನ್ಸ್ ಮೆಡಿಕಲ್ ಅಲೋಯನ್ಸ್ ವೈಲ್ಡ್ ಲೈಫ್ ಅಲೋಯನ್ಸ್ ಇನ್ಚಾರ್ಜ್ ಅಲೋಯನ್ಸ್ ಅದು ಇದು ಅಲೋಯನ್ಸ್ ಗಳು ಸೇರಿ ಒಂದು ಮೂವತ್ತು ಸಾವಿರ ಬರುತ್ತೆ ಎಲ್ಲ ಕಟ್ಟಾಗಿ ಇಪ್ಪತ್ತ್ ಮೂರು ಸಾವಿರ ಬೇಸಿಕ್ ನಾವಿಗೆ ಬೇಸಿಕ್ ಇಂಪಾರ್ಟೆಂಟ್ ಅದ್ರ ಮೇಲೆ ಗೋರ್ಮೆಂಟ್ ಏನೇನು ಅಲವೆನ್ಸ್ ಕೊಡ್ತಾ ಹೋಗುತ್ತೋ ಅದು ಡಿಪೆಂಡ್ಸ್ ಆಗ್ತಾ ಹೋಗ್ತದೆ ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಹುದ್ದೆಗಳು ಐನೂರ ನಲವತ್ತು ಹುದ್ದೆಗಳನ್ನ ಡಿವೈಡ್ ಮಾಡ್ತಾ ಹೋಗಿದ್ದಾನೆ ಸರ್ಕಲ್ ವೈಸ್ ಇನ್ನೊಂದು ಇದೊಂದು ಕಾನ್ಸೆಪ್ಟ್ ನೆನ್ಬಿಟ್ಕೊಳ್ಳಿ ಸರ್ಕಲ್ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ಕಲ್ ಅಂತ ಕರಿತೀವಿ ಇವಾಗ ಪೊಲೀಸ್ ಇಲಾಖೆಯಲ್ಲಿ ಹೋದ್ರೆ ನಾವು ರೇಂಜರ್ಸ್ ಅಂತ ಕರೀತಾರೆ ಅವರು ರೇಂಜ್ಗಳು ಕಮಿಷನರೇಟು ಡಿಸ್ಟ್ರಿಕ್ಟ್ ಡಿಸ್ಟಿಕ್ ವೈಸ್ ಕರಿತಾ ಹೋಗ್ತಾರೆ ನಮ್ಮಲ್ಲಿ ನಾವು ಮಾಡ್ತಿರೋದು ಸರ್ಕಲ್ ಹದಿಮೂರು ಸರ್ಕಲ್ ಇದಾವೆ ನಮ್ಮಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಹದಿಮೂರು ಸರ್ಕಲ್ ಇದಾವೆ ಯಾವ ಸರ್ಕಲ್ ಅಂತ ಹೇಳ್ಬಿಡ್ತೇನೆ ಬಳ್ಳಾರಿ ಬೆಳಗಾವಿ ಬೆಂಗಳೂರು ಚಾಮರಾಜನಗರ ಚಿಕ್ಕಮಗಳೂರು ಧಾರವಾಡ ಹಾಸನ ಕಲಬುರಗಿ ಕೆನರಾ ಕೆನರಾ ಸರ್ಕಲ್ ಅಂತ ಕರಿತೀವಿ ಅದನ್ನ ಉತ್ತರ ಕನ್ನಡ ಡಿಸ್ಟಿಕ್ ಈಗ ಏನು ಕರಿತೀವಿ ಕೆನರಾ ಅಂತ ಕರಿತೀವಿ ಇನ್ ಕೊಡಗು ಸರ್ಕಲ್ ಮಂಗಳೂರು ಸರ್ಕಲ್ ಮೈಸೂರು ಸರ್ಕಲ್ ಶಿವಮೊಗ್ಗ ಸರ್ಕಲ್ ಹದಿಮೂರೇ ಸರ್ಕಲ್ ಗಳು ಇರೋದು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಹದಿಮೂರೇ ಸರ್ಕಲ್ ಇರೋದು ಈ ಹದಿಮೂರು ಸರ್ಕಲ್ ಅಲ್ಲಿ ಐನೂರು ಹುದ್ದೆಗಳನ್ನು ಕರೆದಿದ್ದಾರೆ ನೆಕ್ಸ್ಟ್ ಬರೋದಾದ್ರೆ ಫಸ್ಟ್ ಸರ್ಕಲ್ ಬೆಂಗಳೂರು ಬೆಂಗಳೂರಲ್ಲಿ ಎಷ್ಟು ಪೋಸ್ಟ್ ಇದಾವೆ ನಲವತ್ತಾರು ಪೋಸ್ಟ್ ಗಳನ್ನ ಕರೆದಿದ್ದಾರೆ ನಲವತ್ತಾರು ಪೋಸ್ಟ್ ಗಳು ಮತ್ತೆ ಡಿವೈಡ್ ಆಗ್ತಾ ಹೋಗ್ತವೆ ಬಟ್ ನೀವು ಕಾಂಪೀಟ್ ಮಾಡ್ಬೇಕಾಗಿರೋ ನಲವತ್ತಾರು ಪೋಸ್ಟ್ ಗಳಿಗೆ ಅಪಾಯಿಂಟ್ ಆದ್ಮೇಲೆ ಅವ್ರು ಏನ್ ಮಾಡ್ತಾರೆ ಎಲ್ಲೆಲ್ಲಿ ಖಾಲಿ ಇದಾವಲ್ಲ ಅಲ್ಲಿ ಪೋಸ್ಟಿಂಗ್ ಮಾಡ್ತಾ ಹೋಗ್ತಾರೆ ಈ ಏಳು ಏಳು ಆರು ಆರು ಏಳು ಈ ತರ ಇದೆಯಲ್ಲ ಇಲ್ಲಿಗೆ ನಿಮ್ನ ಪೋಸ್ಟಿಂಗ್ ಮಾಡ್ತಾ ಹೋಗ್ತಾರೆ ಅದು ಸೆಲೆಕ್ಷನ್ ನೀವು ಆದಮೇಲೆ ನೆಕ್ಸ್ಟ್ ಬೆಳಗಾವಿ ಸರ್ಕಲಲ್ಲಿ ಬಂದುಬಿಟ್ಟು ಹತ್ತು ಪೋಸ್ಟ್ ಇದ್ದಾವೆ ಇನ್ನು ಬಳ್ಳಾರಿ ಸರ್ಕಲ್ ಇಪ್ಪತ್ತೆಂಟಿದೆ ಚಾಮರಾಜನಗರ ಬಂದುಬಿಟ್ಟು ಎಪ್ಪತ್ತೇಳು ಇದೆ ಚಿಕ್ಕಮಂಗ್ಳೂರು ಸರ್ಕಲಲ್ಲಿ ಐವತ್ತಿದೆ ಧಾರವಾಡ ಸರ್ಕಲಲ್ಲಿ ಕೇವಲ ಐದೇ ಐದು ಪೋಸ್ಟ್ ಇದ್ದಾವೆ ಯಾಕಂದರೆ ಮೊನ್ನೆ ಮುನ್ನೂರ ಮೂವತ್ತೊಂಬತ್ತು ರಿಕ್ರೂಟ್ಮೆಂಟ್ ಆಯ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಮುನ್ನೂರ ಮೂವತ್ತೊಂಬತ್ತು ಪೋಸ್ಟ್ ಇದು ಆವಾಗ ಧಾರವಾಡ ಸರ್ಕಲಲ್ಲಿ ತುಂಬ್ಕೊಂಬಿಟ್ರು ಅಲ್ಲಿ ಖಾಲಿ ಇಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಧಾರವಾಡ ಸರ್ಕಲ್ ಆಯ್ತಾ ಇನ್ನು ಹಾಸನ ಅಲ್ಲಿ ಇದಾವೆ ಹಾಸನ್ ಹೋದ್ರೆ ಇನ್ನು ಆನೆ ಓಡಿಸೋದೇ ಬರಿ ಸಕಲೇಶ್ಪುರ ಮೂಡಗೇರಿ ಅಲ್ಲಿ ಹೋದ್ರೆ ಆನೆ ಓಡಿಸೋದೇ ಕೆಲಸ ಇನ್ ಕೇಂದ್ರ ಸರ್ಕಲ್ ಕೆಂದ್ರ ಅಂದ್ಬಿಟ್ರೆ ಉತ್ತರ ಕನ್ನಡ ಉತ್ತರ ಕನ್ನಡ ಜಿಲ್ಲೆಗೆ ಜಿಲ್ಲೆ ಏನ್ ಕಾರವಾರ ಬರುತ್ತಲ್ಲ ಆ ಡಿಸ್ಟಿಕ್ ಗೆ ನಾವು ಕೇಂದ್ರ ಅಂತ ಕರಿತೀವಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದಕ್ಕೆ ಕೇಂದ್ರ ಸರ್ಕಲ್ ಅಂತ ಕರಿತೀವಿ ಅದು ಬಂದ ಹೆಸರು ಇನ್ ನೆಕ್ಸ್ಟ್ ಕೊಡಗು ಸರ್ಕಲ್ ಮೂವತ್ ಪೋಸ್ಟ್ ಇದು ಈ ಮೂವತ್ತ್ ಪೋಸ್ಟ್ ಕೊಡ ಕೊಡಗು ಇದ್ರೆ ಇನ್ ಕಲ್ಬುರ್ಗಿ ಇದು ಏಳು ಮಟ್ಸಿ ಸರ್ಕಲ್ ಯಾರಿಗೆ ನಮ್ಮ ಉತ್ತರ ಕರ್ನಾಟಕ ಹುಡುಗರಿಗೆ ಯಾಕಂದ್ರೆ ನೀವು ಒಂದ್ಸರಿ ಚಾಮರಾಜನಗರ ಕಡೆ ಬಂದು ಅಪಾಯಿಂಟ್ ಆದ್ರಿ ಅಂದ್ರೆ ಟ್ರಾನ್ಸ್ಫರ್ ಸಿಗಲ್ಲ ಏಳೆಂಟು ವರ್ಷ ಅದ್ರ ಸಲುವಾಗಿ ಕಲ್ಬುರ್ಗಿಗೆ ಹಾಕೊಂಡು ಚೆನ್ನಾಗಿ ಸಿಟಿ ಮಾಡಿ ನಿಮ್ಮ ಓನ್ ಟೈಮ್ ಅಲ್ಲಿ ಕೆಲಸ ಮಾಡೋದು ಬೆಸ್ಟ್ ನಾನು ಕೇಳಿದರೆ ಇನ್ನು ಮಂಗಳೂರು ಮಂಗ್ಳೂರು ಸರ್ಕಲ್ ಐವತ್ತೇಳು ಇದಾವೆ ಮೈಸೂರು ಸರ್ಕಲ್ ನಲ್ವತ್ತೈದು ಇದಾವೆ ನಮ್ಮ ಶಿವಮೊಗ್ಗ ಬಂದ್ಬಿಟ್ಟು ಅರವತ್ತೊಂದು ಪೋಸ್ಟ್ ಇದ್ದಾವೆ ಇವು ಟೋಟಲ್ ಇವೆಲ್ಲ ಸೇರ್ಕೊಂಡು ಐದುನೂರ ಆರು ಹುದ್ದೆಗಳು ಐದ್ನೂರ ಆರು ಖಾಲಿ ಇರೋ ಹುದ್ದೆಗಳು ನೆಕ್ಸ್ಟ್ ಇದಕ್ಕೆ ಆ್ಯಡ್ ಆಗ್ತದೆ ಎಷ್ಟು ಹುದ್ದೆಗಳು ಯಾಡ್ ಆಗ್ತವೆ ಅಂತಂದ್ರೆ

ವೆರಿ ಇಂಪಾರ್ಟೆಂಟು ಸರ್ಕಲ್ ವೈಸು ಕ್ಯಾಟಗರಿಗಳಿಗೆ ಡಿವೈಡ್ ಮಾಡ್ತಾ ಹೋಗಿದ್ದಾನೆ ಎಲ್ಲ ಹುದ್ದೆಗಳನ್ನು ಇವಾಗ ಬೆಂಗಳೂರು ಸರ್ಕಲಲ್ಲಿ ಟೋಟಲ್ ಎಷ್ಟಪ್ಪ ಎಷ್ಟಿದ್ವು ಹೇಳಿ ಮೇಲ್ಗಡೆ ಟೋಟಲ್ ಬೆಂಗಳೂರು ಸರ್ಕಲ್ ಅಲ್ಲಿ ಹುದ್ದೆಗಳಿದ್ವು ಆ ನಲವತ್ತಾರು ಹುದ್ದೆಗಳನ್ನ ಮತ್ತೆ ಡಿವೈಡ್ ಮಾಡ್ತಾ ಹೋಗ್ತಾನೆ ಬೆಂಗಳೂರು ಸರ್ಕಲಲ್ಲಿ ಮತ್ತೆ ಡಿವಿಷನ್ಗಳು ಬರ್ತಾ ಹೋಗ್ತವೆ ನಮ್ಮಲ್ಲಿ ಈಗ ಹದಿಮೂರು ಸರ್ಕಲ್ ಇದಾವಂತ ಹೇಳಿದ್ನಪ್ಪ ಫಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಆ ಹದ್ಮೂರು ಸರ್ಕಲ್ ಸರ್ಕಲ್ ಅನ್ನ ಆಡಳಿತಾತ್ಮಕ ಅನುಕೂಲಕ್ಕಾಗಿ ಗಳಂತ ಮಾಡ್ತಾ ಹೋಗ್ತಾರೆ ಆ ಗಳೇ ಇವು ಯಾವುದು ಬೆಂಗಳೂರು ನಗರ ಪ್ರಾದೇಶಿಕ ವಿಭಾಗ ಅಂದ್ರೆ ಬೆಂಗಳೂರು ಸಿಟಿ ಬೆಂಗಳೂರು ಸಿಟಿ ಅಂದ್ರೆ ಮೊನ್ನೆ ನಮ್ಮ ಹುಲಿ ಏನ್ ಹಾವಳಿ ಮಾಡಿರಲ್ಲ ಆ ಏರಿಯಾದವ್ರು ಆ ಏರಿಯಾದವ್ರು ಮಾಡೋ ಕೆಲಸ ಅದು ಮೀನ್ಸ್ ಅಲ್ಲಿರೋ ಕಾಡ್ಕಾಯಿ ಅಂತವ್ರು ಬೆಂಗಳೂರು ನಗರ ಪ್ರಾದೇಶಿಕ ವಿಭಾಗಕ್ಕೆ ಏಳು ಹುದ್ದೆಗಳಿದಾವೆ ಆ ಏಳು ಹುದ್ದೆಗಳನ್ನ ಕ್ಯಾಟಗರಿ ವೈಸ್ ಡಿವೈಡ್ ಮಾಡ್ತಾ ಹೋಗಿದ್ದಾನೆ ಇಲ್ಲಿ ನೀವು ಸುಮ್ಮನೆ ಅವ್ರಿಗ್ರಿಗೆ ಕ್ವೆಶನ್ ಕೇಳೋ ಅವಶ್ಯಕತೆ ಇಲ್ಲ ಈಗ ನನಗೆ ಕೇಳ್ತೀರಾ ಇನ್ನೊಬ್ರಿಗೆ ಯಾರಿಗೋ ತಿಳಿದಂತ ಕೇಳ್ತೀರಾ ಅವೆಲ್ಲ ಬೇಡ ನೀವು ನೋಟಿಫಿಕೇಶನ್ ಕುತ್ಕೊಂಡು ಸ್ಟಡಿ ಮಾಡಿದ್ರೆ ಸಾಕು ಅದೇ ಎಲ್ಲ ನಿಮಗೆ ತಿಳಿಸ್ತಾ ಹೋಗ್ತದೆ ಅದಕ್ಕೆ ನೋಟಿಫಿಕೇಶನ್ ಅಂತ ಕರೆಯೋದು ಇವಾಗ ನೀವು ಪ್ರವರ್ಗ ಎಸ್ ಸಿ ಎಸ್ ಟಿಯರ್ ಆಗಿರ್ತೀರಪ್ಪ ಎಸ್ ಸಿ ಎಸ್ ಇಲ್ಲಿ ಪೋಸ್ಟ್ ಇದಾವ ನೋಡ್ಕೋಬೇಕು ಈ ಏಳಲ್ಲಿ ಎಸ್ ಸಿ ಎಸ್ ಇದಾವ ಇಲ್ವಾ ಅಲ್ಲಿ ಅಪ್ಲಿಕೇಶನ್ ಹಾಕಬೇಡಿ ಎಲ್ಲಿದಾವೆ ಅಲ್ಲಿ ಹೋಗಿ ಹಾಕಿ ಅಷ್ಟೇ ಅದು ಸಿಂಪಲ್ಲು ನೆಕ್ಸ್ಟ್ ನೋಡಿ ರಾಮನಗರದಲ್ಲಿ ಆರು ಹುದ್ದೆಗಳು ಕೋಲಾರದಲ್ಲಿ ಆರು ಚಿಕ್ಕಬಳ್ಳಾಪುರದಲ್ಲಿ ಏಳು ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಹಂಗ ಇದ್ರಲ್ಲೆಲ್ಲ ನೋಡ್ತೀವಲ್ಲ ಟಿವಿಲಿ ಬನ್ನೇರ್ ಘಟ್ಟ ಅದ್ರಲ್ಲಿ ಅದರಲ್ಲಿ ಎಷ್ಟು ಪೋಸ್ಟ್ ಇದಾವೆ ಹದ್ಮೂರ್ ಇದಾವೆ ಆ ಹದ್ಮೂರಲ್ಲಿ ನಿಮ್ ಇದಾವ ನೋಡ್ಕೋಬೇಕು ಈಗ ಇಲ್ಲಿ ಇಲ್ಲೇ ಹೇಳ್ತೀನಿ ನೋಡಪ್ಪ ಇಲ್ಲಿ ಎಸ್ ಸಿ ಎಷ್ಟ ಎರಡು ಪೋಸ್ಟ್ ಇದ್ದವು ಹ್ಮ್ ಎಸ್ ಸಿ ಎರಡು ಇದಾವೆ ನೀವು ಎಸ್ ಸಿ ಆಗಿದ್ರೆ ಇಲ್ಲಿ ಅಪ್ಲಿಕೇಶನ್ ಹಾಕ್ರಿ ಬನ್ನೇರ್ ಬೆಂಗಳೂರು ಸರ್ಕಲಿಗೆ ಹಾಕ್ರಿ ಇವಾಗ ಅಪ್ಲಿಕೇಶನ್ ಹಾಕುವಾಗ ಬೆಂಗಳೂರು ಸರ್ಕಲ್ ಅಂತ ತೋರಿಸ್ತದೆ ಅಪ್ಲಿಕೇಶನ್ ಅಲ್ಲಿ ಅದ್ರಲ್ಲಿ ಮತ್ತೆ ಬನ್ನೇರ್ ಓಪನ್ ಆಗಲ್ಲ ಅವಾಗ ಸರ್ ಬೆನ್ನರ್ ಓಪನ್ ಆಗ್ಲಿಲ್ಲ ಅಂತ ಕೇಳಂಗಿಲ್ಲ ಬೆಂಗಳೂರು ಸರ್ಕಾಲಿಗೆ ಹಾಕಿರಿ ಅಂದ್ರೆ ಮುಗಿದೋಯ್ತು ಈ ಕ್ರೈಟೇರಿಯಾ ಏನಕ್ಕೆ ಯೂಸ್ ಆಗುತ್ತೆ ಇಲ್ಲಿ ಕೊಟ್ಟಿರೋ ಕ್ರೈಟೇರಿಯಾ ಅಂತಂದರೆ ಇದು ಓನ್ಲಿ ನಿಮಗೆ ಸೆಲೆಕ್ಷನ್ ಆದಮೇಲೆ ಬೆಂಗಳೂರು ಸೆಲೆಕ್ಷನ್ ಆಗ್ತೀರಿ ಅಂತ ಇಟ್ಕೊಳ್ಳಿ ಪೋಸ್ಟಿಂಗ್ ಕೊಡಬೇಕಲ್ಲ ಈಗ ಬನ್ನಾರ್ಯಾರ ಗೆಟ್ಟಕ್ಕೆ ಎಷ್ಟು ಜನ ತುಂಬಬೇಕು ಅಂತ ಒಂದು ಕ್ವಶನ್ ಬರುತ್ತೆ ಲಾಸ್ಟಿಗೆ ಪೋಸ್ಟಿಂಗ್ ಆಗಿ ಹೋಗ್ತೀರಿ ಬನ್ನಾರು ಗೆಟ್ಟಕ್ಕೆ ಹದಿಮೂರು ಜನ ತುಂಬಬೇಕು ಹದಿಮೂರು ಜನ ಯಾರ್ಯಾರು ತುಂಬಬೇಕು ಅವಾಗ ಇವನು ತಗೊಳ್ತಾನೆ ಇದು ಇವಾಗ ಏನು ಮ್ಯಾಟ್ರ್ ಆಗಲ್ಲ ಇದು ಅಪ್ಲಿಕೇಶನ್ ಹಾಕುವಾಗ ಏನು ಮ್ಯಾಟ್ರ್ ಆಗಲ್ಲ ಇದು ಇದನ್ನ ಬಿಟ್ಟಾಕಿ ನೀವು ತಲೆ ಕೆಡ್ಸ್ಕೊಬೇಡಿ ಫಸ್ಟ್ ಎಕ್ಸಾಮ್ ಬರೀರಿ ನೆಕ್ಸ್ಟ್ ಬಾಗಲಕೋಟೆ ಈ ತರ ಸರ್ಕಲ್ ವೈಸ್ ಡಿವೈಡ್ ಮಾಡ್ತಾ ಹೋಗ್ತಾನೆ ವೃತ್ತಗಳನ್ನ ವಿಭಾಗಗಳಾಗಿ ಮಾಡಿ ಅದಕ್ಕೆ ಹುದ್ದೆಗಳನ್ನ ಅನ್ಸ್ತಾ ಹೋಗ್ತಾನೆ ಇದು ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ ನೆಕ್ಸ್ಟ್ ನೆಕ್ಸ್ಟ್ ಇವಾಗ ನೀವು ಅಪ್ಲಿಕೇಶನ್ ಹಾಕಿದ್ರಿ ಅಪ್ಲಿಕೇಶನ್ ಅಂದ್ರೆ ಏನೇನು ನಿಮ್ದು ಮೂಲ ದಾಖಲೆಗಳು ಏನೇನು ಕೇಳ್ತಾ ಹೋಗ್ತಾನೆ ಇವಾಗ ಕನ್ನಡ ಮಾಧ್ಯಮ ಆಗಿದ್ರೆ ಅದ್ನೂ ಹಾಕಿ ಗ್ರಾಮೀಣ ಮಾಧ್ಯಮ ಆಗಿದ್ರೆ ಅದ್ನೂ ಹಾಕಿ ನಿಮ್ಗೆ ಏನೇನ್ ಮೀಸಲಾತಿ ಇದಾವ್ ನಿಮ್ ಕಡೆ ಮನೇಲಿ ಅವನ್ನೆಲ್ಲ ತಗೊಂಡೋಗಿ ಅಪ್ಲಿಕೇಶನ್ ಹಾಕುವಾಗ ಹಾಕಿ ನೆಕ್ಸ್ಟು ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನ ಓದ್ಕೋಬೇಕು ನೀಟಾಗಿ ನೋಟಿಫಿಕೇಶನ್ ಒಮ್ಮೆ ಓದಿ ಅಪ್ಲಿಕೇಶನ್ ಹಾಕಿ ಸುಮ್ಮನೆ ಹಾಕಿಬಿಟ್ರಿ ಇವಾಗ ಶಿವಮೊಗ್ಗ ನೋಡ್ರಿ ಭದ್ರಾವತಿ ವಿಭಾಗ ಭದ್ರಾವತಿ ವಿಭಾಗಕ್ಕೆ ಹನ್ನೊಂದು ಹುದ್ದೆಗಳಿದಾವೆ ಹ್ಞೂ ಸಾಗರ ಡಿವಿಷನ್ ಸಾಗರ ಡಿವಿಷನಿಗೆ ಇಪ್ಪತ್ತೆರಡು ಹುದ್ದೆಗಳಿದಾವೆ ನೆಕ್ಸ್ಟು ಶಿವಮೊಗ್ಗ ಪ್ರಾದೇಶಿಕ ಅಂದರೆ ರೆಗ್ಯುಲರ್ ರೆಗ್ಯುಲರ್ಗೆ ಎಷ್ಟಿದ್ದಾವೆ ಹತ್ತೊಂಬತ್ತು ಹುದ್ದೆಗಳಿದ್ದಾವೆ ನೆಕ್ಸ್ಟ್ ನಮ್ಮ ವೈಲ್ಡ್ ಲೈಫ್ ವೈಲ್ಡ್ ಲೈಫ್ಗೆ ಎಷ್ಟಿದಾವೆ ಒಂಬತ್ತು ಇದ್ದಾವೆ ವೈಲ್ಡ್ ಲೈಫಲ್ಲಿ ಜಿ ಎಮ್ನವ್ರಿಗೆ ಎರಡು ಪೋಸ್ಟ್ ಇದೆ ಎಸ್ ಒಂದಿದೆ ಎಸ್ ಒಂದಿದೆ ಪ್ರವರ್ಗ ಅವರಿಗೆ ಒಂದಿದೆ ಅದರಲ್ಲಿ ಜಿ ಎಂ ಅವ್ರಿಗೆ ಗ್ರಾಮೀಣ ಅಭ್ಯರ್ಥಿ ಆಗಿದ್ರು ಒಂದು ಪೋಸ್ಟ್ ರಿಸರ್ವ್ ಇಟ್ಟಿದ್ದಾನೆ ರೂರಲ್ ರೂರಲ್ ಹುಡುಗರಿಗೆ ಇಟ್ಟಿದ್ದಾನೆ ನೆಕ್ಸ್ಟ್ ಇದರಲ್ಲಿ ಮತ್ತೆ ಮೂರು ಪೋಸ್ಟ್ ರಿಸರ್ವ್ ಇಟ್ಟಿದ್ದಾನೆ ಏನಂದ್ರೆ ಅರಣ್ಯ ಬುಡಕಟ್ಟಿನವ್ರು ಆಗಿದ್ರೆ ಅಂತ ಹೇಳಿ ಅರಣ್ಯ ಬುಡಕಟ್ಟು ಒಂದು ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ ಕೇಳಿ ಅರಣ್ಯ ಬುಡಕಟ್ಟು ಅಂತಂದ್ರೆ ಇವಾಗ ನೀವು ಬುಡಕ್ ಟ್ರೈಬ್ಸ್ ಆಗಿದ್ರೆ ಅದಕ್ಕೆ ಲೋಕಲ್ ರೇಂಜ್ ಆಫೀಸರ್ ಒಂದು ಸರ್ಟಿಫಿಕೇಟ್ ಕೊಡ್ತಾನೆ ನನಗೆ ತಿಳಿದ ಮಟ್ಟಿಗೆ ನೀವು ಇವ್ರ ಅರಣ್ಯವಾಸಿ ಇವ್ರ ಅರಣ್ಯವಾಸಿ ಅನ್ನೋದಕ್ಕೆ ಒಂದು ತಹಸೀಲ್ದಾರ್ ಆಯಿತು ತಹಸೀಲ್ದಾರ್ ಕೊಡೋದಂಗೆ ಕಾಣುತ್ತೆ ಬಟ್ ಆ ಕಾನ್ಸೆಪ್ಟ್ ಗೊತ್ತಿಲ್ಲ ತಿಳ್ಕೊಂಡ್ ಬೇಕಾದ್ರೆ ಹೇಳ್ತೀನಿ ನಮ್ಮ ಗಂಧದ ಗುಡಿ ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಮಾಡ್ತೀನಿ ಈ ನೋಟಿಫಿಕೇಶನ್ ಕೂಡ ಗಂಧದ ಗುಡಿ ಟೆಲಿಗ್ರಾಮ್ ಚಾನಲ್ ಇದೆ ಅದನ್ನು ನೀವು ನೋಡ್ಬೋದು ನೆಕ್ಸ್ಟು ಆ ಅರಣ್ಯವಾಸಿ ಅರಣ್ಯವಾಸಿ ಸರ್ಟಿಫಿಕೇಟು ಎಲ್ರಿಗೂ ಕೊಡೋದಿಲ್ಲ ನೀವು ಅರಣ್ಯವಾಸಿಗಳಾಗಿದ್ರೆ ಮಾತ್ರ ಕೊಡ್ತಾರೆ ನೆಕ್ಸ್ಟ್ ಅರ್ಹತೆಗಳು ಕಾಮನ್ ಭಾರತೀಯ ನಾಗರಿಕನಾಗಿರ್ಬೇಕು ಅವು ಎಲ್ಲ ಕಾಮನ್ ಇರ್ತವೆ ಅದರಲ್ಲೇನಿಲ್ಲ ಇದು 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 ಎಲ್ಲ ಕಡೆ ಸೇಮ್ ಅನ್ನು ಇನ್ನು ವಿದ್ಯಾರ್ಹತೆ ಇಂಪಾರ್ಟೆಂಟ್ ಎಲ್ಲರೂ ಕೇಳೋ ಕ್ವಶನ್ ಇಷ್ಟೇ ಪಿ ಯು ಸಿ ಆಗಿರ್ಬೇಕು ರೀ ಪಿ ಯು ಸಿ ಆಗಿ ಪಿ ಯು ಸಿ ತತ್ಸಮಾನ ಆಗಿದ್ರೆ ಮುಗೀತು ಸಾಕು ಸಿಂಗಲ್ ಸ್ಟಾರ್ ಹಾಕೋಬಹುದು ಹೆಗಲ್ ಮೇಲೆ ಆಸೆ ಇರುತ್ತೆ ನಾನು ಸ್ಟಾರ್ ಹಾಕೋಬೇಕು ಅಂತೇಳಿ ಮತ್ತದರಲ್ಲೂ ನೂರ ಅರವತ್ಮೂರು ಸೆಂಟಿಮೀಟರ್ ಐಟ್ ಇದ್ರೆ ಸಾಕು ಪೊಲೀಸಲ್ಲಿ ನೂರ ಅರವತ್ತೆಂಟು ಕೇಳ್ತಾನೆ ನೆಕ್ಸ್ಟ್ ತತ್ಸಮಾನ ಅಂತ ಒಂದು ಕ್ವಶನ್ ಬಂತ ಇಲ್ಲಿ ತತ್ಸಮಾನ ಅಂದ್ರೆ ಏನು ತತ್ಸಮಾನ ಅಂದ್ರೆ ಇಷ್ಟೇ ಸಿ ಬಿ ಎಸ್ ಸಿ ಐ ಸಿ ಎಸ್ ಇ ಮಂಡಳಿಗಳು ನಡೆಸುವ ಹನ್ನೆರಡನೇ ಕ್ಲಾಸ್ ಪರೀಕ್ಷೆ ಹ್ಞೂ ಇವಾಗ ನಮ್ಮಲ್ಲೆಲ್ಲ ನಾವು ಸೆಕೆಂಡ್ ಯು ಸಿ ಅಂತ ಕರಿತೀವಿ ಬಟ್ ಅದೇ ನೀವು ತಮಿಳ್ನಾಡಿಗೆ ಹೋದ್ರೆ ಅದು ಸೆಕೆಂಡ್ ಪಿ ಯು ಅಂತ ಕರೆಯಲ್ಲ ಅದನ್ನು ಕ್ಲಾಸ್ ಅಂತ ಕರೀತಾರೆ ಅವರು ಫಸ್ಟು ಸೆಕೆಂಡು ತರ್ಡು ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸು ಹನ್ನೊಂದು ಹನ್ನೆರಡನೇ ಕ್ಲಾಸು ಹಿಂಗೆ ಕರಿತಾ ಹೋಗ್ತಾರೆ ಈಗ ತಮಿಳ್ನಾಡಲ್ಲಿ ಈಗ ಹೇಳ್ತಾನೆ ಇತರೆ ರಾಜ್ಯ ಸರ್ಕಾರ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಹನ್ನೆರಡನೇ ಕ್ಲಾಸ್ ಪರೀಕ್ಷೆ ಅಂತ ಹೇಳ್ತಾನೆ ಅದು ಆದರೂ ಬಂತು ಇನ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ನಡೆಸುವ ಶಿಕ್ಷಣ ಕೋರ್ಸು ಹ್ಞೂ ಎಚ್ ಸಿ ಎಸ್ ಅಥವಾ ಮೂರು ವರ್ಷಗಳ ಡಿಪ್ಲೊಮೊ ಇದು ಇಂಪಾರ್ಟೆಂಟ್ ನೋಡಿ ಡಿಪ್ಲೊಮಾ ಆಗಿದ್ರು ಬರುತ್ತೆ ಐ ಟಿ ಐ ಆಗಿದ್ದರೂ ಬರುತ್ತೆ ಅಪ್ಲಿಕೇಶನ್ ಹಾಕ್ಬೋದು ಆದರೆ ಸ್ಕೋರ್ ಮುಖ್ಯ ಏನು ಕೇಳ್ತಾನೆ ಸ್ಕೋರ್ ಮುಖ್ಯ ಸ್ಕೋರ್ ಮುಖ್ಯ ಸ್ಕೋರ್ ಯಾಕೆ ಮುಖ್ಯ ಅಂತ ನಾನು ಮುಂದೆ ಹೇಳ್ತೇನೆ ಬನ್ನಿ ವಯೋಮಿತಿ ಓ ವೆರಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಕೊರೋನಾ ಟೈಮಲ್ಲಿ ಎಷ್ಟೋ ಜನ ನನ್ನ ಫ್ರೆಂಡ್ಸ್ದು ಏಜು ಕ್ರಾಸ್ ಆಗಿ ಹೋಗ್ಬಿಟ್ಟತೆ ಅದಕ್ಕೆ ಹೇಳ್ತಾನೆ ಅಪ್ಲಿಕೇಶನ್ ಹಾಕೋ ದಿನಾಂಕಕ್ಕೆ ಅಂದರೆ ಇವತ್ತಿಗೆ ಕರೆಕ್ಟಾಗಿ ಒಂದು ಡಿಸೆಂಬರ್ ಒಂದನೇ ತಾರೀಕಿಗೆ ಹದಿನೆಂಟು ವರ್ಷ ಕಂಪಲ್ಸರಿ ಆಗಿರ್ಬೇಕು ಕನಿಷ್ಠ ಕನಿಷ್ಠ ಹದಿನೆಂಟು ವರ್ಷ ಆಗಿರ್ಬೋದು ಗರಿಷ್ಠ ಗರಿಷ್ಠ ಬಂದ್ಬಿಟ್ರೆ ಜಿ ಜಿ ಎಂ ಅವ್ರಿಗೆ ಇಪ್ಪತ್ತೇಳು ವರ್ಷಗಳು ಜಿ ಎಂ ಅವ್ರಿಗೆ ಇಪ್ಪತ್ತೇಳು ವರ್ಷಗಳು ಪ್ರವರ್ಗ ಟು ಎ ಟು ಬಿ ಟು ತ್ರೀ ಎ ತ್ರೀ ಬಿ ಅವರಿಗೆ ಮೂವತ್ತು ವರ್ಷ ಮೂವತ್ತು ವರ್ಷ ಆಗಿದೆ ನಡೀತದೆ ಇನ್ ಎಸ್ ಸಿ ಎಸ್ ಟಿ ಪ್ರವರ್ಗ ಒನ್ ಅವರಿಗೆ ಮೂವತ್ತೆರಡು ವರ್ಷ ಇನ್ನು ಮಾಜಿ ಸೈನಿಕರು ಓದಲೇಬೇಕು ಅವ್ರ ಇಂಪಾರ್ಟೆಂಟ್ ಈ ನೋಟಿಫಿಕೇಶನ್ ಅಲ್ಲಿ ಏನು ಕೊಟ್ಟಿದಾನಲ್ಲ ಇದನ್ನ ಫಾಲೋ ಮಾಡಿ ಇದು ಫಾಲೋ ಮಾಡಿದ್ರೆ ಆಯ್ತು ನೆಕ್ಸ್ಟ್ ಇಂಪಾರ್ಟೆಂಟ್ ನೆಕ್ಸ್ಟ್ ಇಂಪಾರ್ಟೆಂಟು ಇದು ಅರಣ್ಯ ಪ್ರೇರಕರಿಗೆ ವಯೋಮಿತಿ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಗ್ಗೆ ಕಾನ್ಸೆಪ್ಟೇ ಗೊತ್ತಿಲ್ಲಪ್ಪ ಹೊರಗಡೆ ಈಗ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ನಾನು ಬಂದ ಬಂದ್ಮೇಲೆ ಗೊತ್ತಾಗಿದ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ ಅಂತ ಹೇಳಿ ನಮ್ ಕಡೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಷ್ಟೇ ಆಕ್ಟಿವ್ ಇಲ್ಲ ಅನ್ನೋಕ್ಕ ಕಾರ್ಡ್ ಇಲ್ಲ ಅದಕ್ಕೆ ಆಕ್ಟಿವ್ ಇಲ್ಲ ನೀವು ಹಿಂಗ್ ಘಟ್ಟಗಳು ಮಲ್ನಾಡ್ ಸೈಡ್ ಬಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಿಕ್ಕಾಪಟ್ಟೆ ಆಕ್ಟಿವ್ ಇದೆ ಯಾಕಿದೆ ಅಂದ್ರೆ ಕಾರ್ಡ್ ಇದೆ ಆ ಸಲುವಾಗಿ ಅರಣ್ಯ ಪ್ರೇಕ್ಷಕರಿಗೆ ವಯೋಮಿತಿ ಮೀನ್ಸ್ ಇಷ್ಟೇ ಅರಣ್ಯ ಪ್ರೇಕ್ಷಕರ ನಮ್ಮಲ್ಲಿ ವಾಚರ ಕೆಲಸ ಮಾಡಿರ್ಬೇಕು ಅದಕ್ಕೆ ನಿಮ್ಗೆ ರೇಂಜ್ ಆಫೀಸರ್ ಒಂದ್ ಸರ್ಟಿಫಿಕೇಟ್ ಕೊಡ್ತಾನೆ ಐದು ವರ್ಷ ನೀವು ಅರಣ್ಯ ಪ್ರೇರಕರೇ ಕೆಲಸ ಮಾಡಿದಿರಿ ಐದು ವರ್ಷ ಮಾಡಿದಿರಿ ಅಂತ ಸರ್ಟಿಫಿಕೇಟ್ ಕೊಡ್ತಾರೆ ಅದು ಇತ್ತು ಅಂದ್ರೆ ಅವರಿಗೆ ಗರಿಷ್ಠ ವಯೋಮಿತಿ ಮೂವತ್ತೆಂಟು ವರ್ಷ ಅದು ಜಿ ಅಭ್ಯರ್ಥಿಗೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ನಲವತ್ತೊಂದು ವರ್ಷ ಎಸ್ ಸಿ ಎಸ್ ಟಿ ಪ್ರವರ್ಗವನ್ನು ಅವರಿಗೆ ನಲ್ವತ್ಮೂರು ವರ್ಷ ಇರ್ತದೆ ನೆಕ್ಸ್ಟ್ ಈಗ ಇಂಪಾರ್ಟೆಂಟ್ ನೋಡಿರಿ ಅರ್ಜಿ 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 ಸಲ್ಲಿಸಿರ್ತೀರಾ ಇಷ್ಟೆಲ್ಲ ನೋಡ್ಕೊಂಡ್ರಿ ಕ್ಯಾಟಗರಿ ನೋಡ್ಕೊಂಡ್ರಿ ಕ್ವಾಲಿಫಿಕೇಶನ್ ನೋಡ್ಕೊಂಡ್ರಿ ಅರ್ಜಿ ಶುಲ್ಕ ಲಾಸ್ಟ್ ಡೇಟು ಎಲ್ಲ ಮುಗಿತು ನೆಕ್ಸ್ಟ್ ಈಗ ನೀವು ಅಪ್ಲಿಕೇಶನ್ ಹಾಕಿರಿ ಮುಗಿದು ಹೊತ್ತು ನಿಮ್ಮ ಕೆಲಸ ನೆಕ್ಸ್ಟ್ ಇಲಾಖೆ ಕೆಲಸ ಇಲಾಖೆ ಕೆಲಸ ಏನಪ್ಪ ಅಂತಂದರೆ ಅಪ್ಲಿಕೇಶನ್ ಅದು ಎಷ್ಟು ಲಕ್ಷ ಆದರೂ ಬಂದಿರಲಿ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಐವತ್ತು ಸಾವಿರ ಎಷ್ಟಾದರೂ ಬಂದಿರಲಿ ಅಪ್ಲಿಕೇಶನು ಅಪ್ಲಿಕೇಶನ್ ಎಷ್ಟೇ ಬಂದಿರಲಿ ಪಿ ಯು ಸಿ ಸ್ಕೋರ್ ಅಥವಾ ಪಿ ಯು ಸಿ ತತ್ಸಮಾನ ಐ ಟಿ ಐ ಡಿಪ್ಲೊಮಾದಲ್ಲಿ ತೆಗೆದಿರೋ ಸ್ಕೋರ್ ಮೇಲೆ ಲೀಸ್ಟ್ ರೆಡಿ ಮಾಡ್ತಾನೆ ಸ್ಕೋರು ವಿತ್ ಮೀಸಲಾತಿಗಳು ರಿಸರ್ವೇಷನ್ಸ್ಗಳ ಮೇಲೆ ಒನ್ ಇಷ್ಟು ಟ್ವೆಂಟಿ ಲೀಸ್ಟ್ ರೆಡಿ ಮಾಡ್ತಾನೆ ಒನ್ ಇಷ್ಟು ಟ್ವೆಂಟಿ ಲೀಸ್ಟ್ ಅಂದರೆ ಇಷ್ಟೇ ಒಂದು ಕೆಲಸಕ್ಕೆ ಇಪ್ಪತ್ತು ಸ ಇಪ್ಪತ್ತು ಜನ ಅಲ್ಲಿಗೆ ಐನೂರ ನಲವತ್ ನಾಲ್ ನಲವತ್ತು ಕೆಲಸಕ್ಕೆ ಹತ್ತು ಸಾವಿರದ ಎಂಟುನೂರು ಜನ ಬರ್ತಾರೆ ಒಳಗಡೆ ಇಷ್ಟೇ ಸಿಂಪಲ್ ಏನಿಲ್ಲ ಅಪ್ಲಿಕೇಶನ್ ಹಾಕಿದ ಮೇಲೆ ಪಿ ಯು ಸಿ ಸ್ಕೋರ್ ಮೇಲೆ ಮೀಸಲಾತಿಗಳ ಮೇಲೆ ಒಂದು ಕೆಲ್ಸಕ್ಕೆ ಇಪ್ಪತ್ತು ಜನ ತಗೊಂತಾರೆ ಈಗ ಬಿಟ್ಟಿರೋದು ಐನೂರ ನಲವತ್ತು ಹುದ್ದೆಗಳು ಐನೂರ ನಲವತ್ತು ಹುದ್ದೆಗಳಿಗೆ ಹತ್ತು ಸಾವಿರದ ಎಂಟ್ನೂರು ಜನನ ಒಳಗೆ ತಗೊಂತಾರೆ ಆ ಹತ್ತು ಸಾವಿರದ ಎಂಟುನೂರು ಜನದ ಮಾತ್ರ ಒಂದಿಷ್ಟು ಟ್ವೆಂಟಿ ಲೀಸ್ಟ್ನ ಇಲಾಖೆ ವೆಬ್ಸೈಟಲ್ಲಿ ಬಿಡ್ತಾನೆ ಆ ಒಂದಿಷ್ಟು ಟ್ವೆಂಟಿಯಲ್ಲಿರೋರಿಗೆ ಏನು ಮಾಡ್ತಾನೆ ಫಿಸಿಕಲ್ ಟೆಸ್ಟ್ ಮಾಡ್ತಾನೆ ಫಿಸಿಕಲ್ ಟೆಸ್ಟ್ ಮಾಡ್ತಾನೆ ಫಿಸಿಕಲ್ ಆದ್ಮೇಲೆ ಎಕ್ಸಾಮ್ ಮಾಡ್ತಾನೆ ಫಿಸಿಕಲ್ ಟೆಸ್ಟ್ ಯಾವ ತರ ಇರುತ್ತಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗೆ ನೂರ ಅರವತ್ತ್ ಮೂರು ಸೆಂಟಿಮೀಟ್ರು ಯಾರ್ಯಾರು ಎಸ್ ಡಿ ಎಫ್ ಡಿ ಓದ್ತಿದ್ದೀರಲ್ಲ ಅಂತ ಹೇಳಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿಲ್ಲ ಸಬ್ ಇನ್ಸ್ಪೆಕ್ಟರ್ ಆಗಿಲ್ವಲ್ಲ ಅವರೆಲ್ಲರೂ ಬರ್ರಿ ಇಲ್ಲಿ ಯೂನಿಫಾರ್ಮ್ ಸಿಗುತ್ತೆ ಯೂನಿಫಾರ್ಮ್ ಹಾಕೋಬೇಕು ಅಂತ ಆಸೆ ಇರುತ್ತೆ ಬಟ್ ಪೊಲೀಸ್ ಪೊಲೀಸಾಗ ಕೈಟ್ ಇರಲ್ಲ ಯಾಕಂದ್ರೆ ಅದರಲ್ಲಿ ಹೈಟ್ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ಏಟ್ ಇದೆ ಕೆ ಎಸ್ ಆರ್ ಪಿಗಾದ್ರು ಒನ್ ಸೆವೆಂಟಿ ಇದೆ ಆ ಸಲುವಾಗಿ ಸಿಂಪಲ್ ನೋಡಿ ಒನ್ ಸಿಕ್ಸ್ಟಿ ತ್ರೀ ಇನ್ನು ಮ ಇವರಿಗೆ ಮಹಿಳೆಯರಿಗೆ ಆದರೆ ಒನ್ ಫಿಫ್ಟಿ ಹುಡುಗಿರು ಹಾಕ್ಬೋದು ಅಪ್ಲಿಕೇಶನ್ ಹುಡುಗಿರು ಹಾಕ್ಬೋದಾ ಅಂತ ಕೇಳ್ತಿರ್ತೀರಲ್ಲ ನೀವು ಹಾಕ್ಬೋದು ಅಪ್ಲಿಕೇಶನ್ ನೆಕ್ಸ್ಟು ಹುಡುಗರಿಗೆ ಎದೆ ಸುತ್ತಳತೆ ಎಪ್ಪತ್ತೊಂಬತ್ತು ಸೆಂಟಿಮೀಟ್ರ್ ಇರಬೇಕು ಎದೆ ಉಪ್ಸಬೇಕು ಐದು ಸೆಂಟಿಮೀಟ್ರು ಸಿಂಪಲ್ಲು ನೆಕ್ಸ್ಟ್ ಹುಡುಗಿರು ನಲ್ವತ್ತು ಕೆ ಜಿ ಇರಬೇಕು ಕಾಮನ್ ಆಗಿ ಇನ್ನು ಇದೇ ವಿಚಾರ ಅರಣ್ಯದಲ್ಲಿ ನಾನು ಹೇಳಿದ್ನಲ್ಲ ಬುಡಕಟ್ಟು ಜನಗಳಿಗೆ ಸಿಂಪಲ್ ಅವ್ರಿಗೆ ನೂರ ಐವತ್ತೆರಡು ಸೆಂಟಿಮೀಟ್ರ್ ಇದ್ದರೆ ಸಾಕು ಎಪ್ಪತ್ನಾಲ್ಕು ಸೆಂಟಿಮೀಟ್ರು ಎದೆ ಸುತ್ತಾಳುತ್ತೆ ಐದು ಸೆಂಟಿಮೀಟ್ರ್ ಉಬ್ಬಿಸ್ಬೇಕು ಇದೇ ಇದೇ ಕ್ರೈಟೀರಿಯಾ ಹುಡುಗಿಯರಿಗೆ ನೂರ ನಲ್ವತ್ತೈದು ಸೆಂಟಿಮೀಟ್ರು ಮೂವ ಮೂವತ್ತು ಎಂಟು ಕೆ ಜಿ ಇದ್ರೆ ಆಯಿತು ಇದು ಬಂದ್ಬಿಟ್ಟು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟು ಹ್ಞೂ ನೆಕ್ಸ್ಟು ನೆಕ್ಸ್ಟು ಈ ಸರಿ ನೋಡಿ ಇದೇನೋ ಚೇಂಜಸ್ ಮಾಡಿದ್ದೇನೆ ಲಾಸ್ಟ್ ಟೈಮು ಈ ತಾಗು ಮಂಡಿಗಳು ಬಾಗಿದ ಕಾಲುಗಳು ಚಪ್ಪಟೆ ಪಾದ ಇವ್ನ ನರ ಊತ ಇರೋದು ಇವನ್ನೆಲ್ಲ ಮೆಡಿಕಲಲ್ಲಿ ಮಾಡ್ತಿದ್ದ ಎಕ್ಸಾಮ್ ಆದ್ಮೇಲೆ ಏನು ಮೆಡಿಕಲ್ ಇರುತ್ತಲ್ಲ ಅದರಲ್ಲಿ ಮಾಡ್ತಿದ್ದ ಈ ಸರಿ ಫಿಸಿಕಲ್ ನೋಟಿಫಿಕೇಶನ್ ಪ್ರಕಾರ ಹೇಳ್ತಿರೋದು ಈ ಸರಿ ಯಾಕೋ ಫಿಸಿಕಲ್ ಸೆಂಟ್ರಲ್ಲೋ ಮಾಡಿದಂಗೆ ಕಾಣುತ್ತೆ ಯಾಕಂದ್ರೆ ಇಲ್ಲೇ ಕೊಟ್ಟಿದ್ದಾನೆ ಕೆಳಗಡೆನೆ ಕೊಟ್ಟಿರೋದ್ರಿಂದ ತಾಗು ಮಂಡಿ ಇರಂಗಿಲ್ಲ ಬಾಗಿ ಕಾಲು ಇರಂಗಿಲ್ಲ ಚಪ್ಪಟೆ ಪಾದ ಇರಂಗಿಲ್ಲ ಫ್ಲಾಟ್ ಫೀಟ್ ಅಂತ ಕರಿತೀವಿ ಚಪ್ಪಟೆ ಪಾದ ಮೀನ್ಸ್ ಈ ಕರಡಿ ಕಾಲು ಅಂತೀವಿ ಇಟ್ಟ ತಕ್ಷಣ ಅಲ್ಲಿ ಒಂದು ಆಕಾರ ಮೂಡಲ್ಲ ಅದೇ ಕರಡಿ ಕಾಲು ನರ ಊತ ಇರೋದು ನರ ನರಗಳು ಚರ್ಮದಿಂದ ಹೊರಗೆ ಎದ್ದು ಎದ್ದು ಕಾಣ್ತಿರುತ್ತೆ ಸಿಂಪಲ್ ಆಗಿ ಸಣ್ಣ ಪುಟ್ಟ ಕಂಡ್ರೆ ಓಕೆ ಅದೇ ದೊಡ್ಡ ದೊಡ್ಡದಾಗಿದ್ರೆ ಸಮಸ್ಯೆ ಮಾತನಾಡಕ್ ಬರಬೇಕು ಕೇಳಕ್ ಬರ್ಬೇಕು ಇದು ಕಾಮನ್ನು ಪುರುಷ ಅಭ್ಯರ್ಥಿಗಳು ಅಭ್ಯರ್ಥಿಗಳಿಗೆ ಅಂಡವಾಯು ಇರೋಂಗಿಲ್ಲ ಇನ್ನು ದೃಷ್ಟಿನೂ ನೋಡ್ತಾರಂತೆ ಈ ಸರಿ ನೋಡಿ ದೃಷ್ಟಿ ಇಲ್ಲೇ ಇಲ್ಲಿ ಫಿಸಿಕಲ್ ಸೆಂಟ್ರಲ್ಲ ನೋಡ್ತಾರೆ ಈ ನೋಟಿಫಿಕೇಶನ್ ಪ್ರಕಾರ ಹಂಗೆ ಹೇಳ್ತಿದ್ದಾರೆ ಎನಿ ಅಪ್ಡೇಟ್ಸ್ ನಾನು ಗಂಧದ ಗುಡಿ ಟೆಲಿಗ್ರಾಮ್ ಅಲ್ಲಿ ಹಾಕ್ತಿರ್ತೀನಿ ಏನಾದರೂ ಚೇಂಜಸ್ ಆದರೆ ಆಯಿತಾ ಶ್ರವಣ ಹಿಂಗೆ ಕಿವಿ ನೀವು ಎಲ್ಲ ಪರ್ಫೆಕ್ಟ್ ಇದ್ದೀರಂದ್ರೆ ತಲೆ ಕೆಟ್ಟ ಮೆಡಿಕಲ್ ತಲೆ ಕೆಟ್ಸ್ಕೊಳೋ ಅವಶ್ಯಕತೆ ಇಲ್ಲ ಕಣ್ರಿ ಕಾಯಿಲೆಗಳು ಇದ್ದರೆ ಮಾತ್ರ ಸಮಸ್ಯೆ ಆಗಲ್ಲ ಯಾಕಂದರೆ ನಾನು ಮೆಡಿಕಲ್ ಮಾಡಿದ್ದೀನಿ ಹಾಂ ನನ್ನ ಫ್ರೆಂಡ್ಸು ಮಾಡಿದ್ದಾರೆ ಇನ್ನೊಂದು ಕನ್ನಡಕ ಹಾಕಿದ್ರೆ ಏನಾರು ಪ್ರಾಬ್ಲಮ್ ಆಗುತ್ತ ಅಂತ ಒಂದು ಕ್ವಶನ್ ಕೇಳ್ತೀರಾ ಕನ್ನಡಕ ಹಾಕಿರಿ ಏನು ಪ್ರಾಬ್ಲಮ್ ಆಗಲ್ಲ ಯಾಕಂದ್ರೆ ಈಗ ಎಲ್ರು ಫೋನ್ ಜಾಸ್ತಿ ನೋಡೋದ್ರಿಂದ ಕನ್ನಡಕ ಗಿಫ್ಟ್ ಗಿಫ್ಟಾಗಿ ಬೈ ಗಿಫ್ಟ್ ಆಗಿ ಬರುತ್ತದ ಫೋನ್ ತಗೊಂಡ ತಕ್ಷಣ ಸಮಸ್ಯೆ ಇಲ್ಲ ಈಗ ಇಂಪಾರ್ಟೆಂಟ್ ಬಂದು ಏನಪ್ಪಾ ಅಂತಂದ್ರೆ ದೈಹಿಕ ತಾಲ್ಮೀಕ್ಯ ಪರೀಕ್ಷೆ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ ಸಾವಿರದ ಆರ್ನೂರು ಮೀಟರ್ ಒಂದು ಮೈಲನ್ನ ಏಳು ನಿಮಿಷದಲ್ಲಿ ಓಡಬೇಕು ಹುಡುಗರು ಇದನ್ನೇ ಈ ಹುಡುಗಿರ ವಿಚಾರಕ್ಕೆ ಬಂದ್ರೆ ಸಾವಿರ ಮೀಟ್ರ್ ಒಂದು ಕಿಲೋಮೀಟ್ರಲ್ಲ ಆರು ನಿಮಿಷದಲ್ಲಿ ಓಡಬೇಕು ಆರು ನಿಮಿಷದಲ್ಲಿ ಓಡಬೇಕು ಇಷ್ಟೇ ರನ್ನಿಂಗ್ ಇರುತ್ತೆ ಇದು ಪಾಸ್ ಆದ್ರೆ ಮಾತ್ರ ಮುಂದಿಗೆ ಕ್ವಾಲಿಫೈ ನೀವು ರನ್ನಿಂಗೇ ಹೋಯ್ತು ಅಂದ್ರೆ ಹೋಯ್ತು ಮುಂದೆ ಕರ್ಕೊಂಡು ಹೋಗಲ್ಲ ಪಾಸ್ ಆದವರಿಗೆ ದೈಹಿಕ ಸಮರ್ಥತೆ ಪರೀಕ್ಷೆ ಅಂತ ಇರುತ್ತೆ ಎಫಿಶಿಯನ್ಸಿ ಟೆಸ್ಟ್ ಅಂತೇಳಿ ಅದು ಬಂದ್ಬಿಟ್ಟು ಇಲ್ಲಿ ನೋಡ್ರಿ ಇಲ್ಲಿ ಕನ್ಫ್ಯೂಸ್ ಆಗ್ಬಿಡ್ರಿ ಕ್ಲಿಯರ್ ಇರುತ್ತೆ ಎಲ್ಲನೂ ಗೊತ್ತಿರುತ್ತೆ ಮತ್ತೆ ಕ್ವಶನ್ ಕೇಳ್ತೀರಿ ನೀವು ಆವಾಗಲೇ ನಮಗೆ ಒಂದು ತಲೆ ವಿಷಯ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಇದಾವೆ ಐದರಲ್ಲಿ ಎ ಬಿ ಇದೆಯಲ್ಲ ಅದ್ರಲ್ಲಿ ಒಂದು ಯಾವ್ದಾದ್ರು ಒಂದು ತಗೋಬೇಕು ನೀವು ಒಂದು ಎರಡು ಮೂರು ನಾಲ್ಕು ಐದು ಏನಿದ್ವಲ್ಲ ಇದರಲ್ಲಿ ಮೂರು ಕಂಪಲ್ಸರಿ ಪಾಸ್ ಆಗಬೇಕು ಮೂರು ಯಾವುದಾದ್ರೂ ಮೂರು ಆದರೆ ಸಾಕು ಕ್ವಾಲಿಫೈ ಮೂರು ಆಗೋಕ್ಕಾಗಿಲ್ಲ ಐದು ಆಗೋಕ್ಕಾಗಿಲ್ಲ ಅಂದ್ರೆ ವೇಸ್ಟ್ ಹ್ಞೂ ಲಾಂಗ್ ಜಂಪು ಐ ಜಂಪು ಶಾರ್ಟ್ ಪುಟ್ಟು ಕೆಲವರಿಗೆಲ್ಲ ಲಾಂಗ್ ಜಂಪ್ ಮಾಡ್ತಾರೆ ಹೈ ಜಂಪಲ್ಲಿ ಆ ಕೋಲ್ ಓದ್ಕೊಂಡು ಓದ್ಕೊಂಡು ಬೀಳ್ತಿರುತ್ತೆ ಅಂಥವ್ರಿಗೆ ಏನಿಲ್ಲ ನೂರು ಮೀಟ್ರ್ ಹದಿನೈದು ಸೆಕೆಂಡಲ್ಲಿ ಓಡಿದ್ರೆ ಆಯ್ತು ನೀವು ಕ್ವಾಲಿಫೈ ಅಷ್ಟೇ ಏನಿಲ್ಲ ಇದರಲ್ಲಿ ಸಿಂಪಲ್ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಫಿಸಿಕಲ್ ಸೆಂಟ್ರಿಗೆ ಬರುವಾಗ ಏನೇನು ತರಬೇಕು ಅಂತ ಹೇಳ್ಕೊಟ್ಟಿದ್ದಾನೆ ಒಂದು ಸ್ವಲ್ಪ ಓದ್ಕೊಳ್ಳಿ ನೆಕ್ಸ್ಟು ನೆಕ್ಸ್ಟ್ ಬನ್ನಿ ಎಕ್ಸಾಮ್ ಫಿಸಿಕಲ್ ಪಾಸ್ ಆಯ್ತಪ್ಪ ದೇವ್ರಿಗು ಇದರಿಂದ ಕಷ್ಟಪಟ್ಟಿದ್ದೆ ಫಿಸಿಕಲ್ ಪಾಸ್ ಆಯಿತು ಅಂದರೆ ಎಕ್ಸಾಮ್ ಎಕ್ಸಾಮ್ ಇಷ್ಟೇ ಎಕ್ಸಾಮ್ ನೋಡಿ ಅಬ್ಜೆಕ್ಟಿವ್ ಟೈಪ್ ಎಕ್ಸಾಮ್ ಇರುತ್ತೆ ಇದು ಕಾಮನ್ನು ನೂರು ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ ಏನಿಲ್ಲ ಪಿ ಯು ಸಿ ನಿನಗೆ ನಾಲೆಡ್ಜ್ ಐತಪ್ಪ ಪಿ ಯು ಸಿ ಓದಿದೀಯ ಅಂದ್ರೆ ಅಲ್ಲಿ ಈಗ ಆರರಿಂದ ಟ್ವೆಲ್ತ್ವರೆಗೂ ಏನೇನು ಸಮಾಜ ವಿಜ್ಞಾನ ವಿಜ್ಞಾನ ನೆಕ್ಸ್ಟ್ ಗಣಿತ ಈ ಇಷ್ಟು ಕರೆಂಟ್ ಅಫೇರ್ಸ್ ಜೊತೆಗೆ ಓದ್ಕೋಬೇಕು ಇದು ಇಷ್ಟು ಓದ್ಕಂಡ್ರೆ ಏನಫ್ ಸಾಕೇ ಸಾಕು ಭಾಳ ಆಯ್ತದ ಹ್ಞೂ ಅಷ್ಟು ಮೀರಿ ನಿಮಗಿನ್ನು ಕ್ವಶನ್ಸ್ ಹೆಂಗೆ ಹೆಂಗ್ ಅಂತ ಏನಾದರೂ ನಿಮಗೆ ಬೇಕಾಯಿತು ಕ್ವಶನ್ ಯಾವ ಥರ ಬಿಡಿಸ್ಬೇಕು ಅಂತ ಏನಾದರೂ ತಲೆಯಲ್ಲಿ ಡೌಟ್ ಬಂತು ಅಂದರೆ ಗಂಧದ ಗುಡಿ ಪುಸ್ತಕ ಇದೆ ನಾನೇ ಬರ್ದಿರೋದು ಒಂದು ಆರುನೂರ ಐವತ್ತು ಪೇಜಸ್ ಇದೆ ಇವಾಗಲೇ ತಗೊಂಡ್ರೆ ನೀವು ಎಕ್ಸಾಮ್ ಒಳಗೆ ಒಂದು ಒಂದು ರೌಂಡ್ ಮುಗ್ಸ್ಕೋಬೋದು ಇಲ್ಲಾಂದ್ರೆ ಹೆವಿ ಆಗುತ್ತೆ ಅದು ಆಗುತ್ತದ್ದು ಸಲುವಾಗಿ ನೂರು ಮಾರ್ಕ್ಸು ನೂರು ಮಾರ್ಕ್ಸಲ್ಲಿ ಗಣಿತ ನಲ್ವತ್ತು ಮಾರ್ಕ್ಸ್ ಇರುತ್ತೆ ಜಿ ಕೆ ಅರವತ್ತು ಮಾರ್ಕ್ಸ್ ಇರುತ್ತೆ ಇಲ್ಲಿ ಹೆಂಗ್ ಸಿಟ್ ಇಟ್ಟಿದ್ದಾನ ನೋಡಿ ಇದಕ್ಕೆ ಪಿ ಯು ಸಿ ಮೆರಿಟ್ ಹಿಡಿಯೋದ್ರಿಂದ ನಲವತ್ತು ಮಾರ್ಕ್ಸ್ ಯಾಕೆ ಇಟ್ಟಪ್ಪ ಅಂತ ನಿಮ್ಗೆ ಯೋಚನೆ ಮಾಡ್ಬೋದು ನಲವತ್ತು ಮಾರ್ಕ್ಸ್ ಯಾಕೆ ಇಡ್ತಾರೆ ಅಂದರೆ ಗಣಿತನ ನೀವು ಆರ್ಟ್ಸ್ ಓದ್ಕೊಂಡು ಎಜುಕೇಷನ್ ಮಾಡ್ಕೊಂಡು ಎಲ್ಲರೂ ತೊಂಬತ್ತೇಳು ತೊಂಬತ್ತೆಂಟು ಸ್ಕೋರ್ ಮಾಡ್ಕೊಂಡು ಬಂದ್ಬಿಡ್ತೀರಾ ಸೈನ್ಸ್ ಹುಡುಗರು ಕಷ್ಟ ಇರ್ತವೆ ಗಳು ಅವೆಲ್ಲ ನೈಂಟಿ ಒನ್ ನೈಂಟಿ ಟೂ ಹಿಂಗೆ ಒಳಗಿರ್ತವೆ ಅವ್ರಿಗೆ ಎಲ್ಪ್ ಆಗಲಿ ಅಂತ ಮ್ಯಾಥಮೆಟಿಕ್ಸ್ ಇಟ್ಟಿದ್ದಾರೆ ಹ್ಮ್ ಮತ್ತ ಅವ್ರಿಗೆ ಸೈನ್ಸ್ನವ್ರಿಗೆ ಕಾಲೆಳಿಯೋಕೆ ಇನ್ನೊಂದು ಇಟ್ಟಾನೆ ಜಿ ಕೆ ಇಟ್ಟಾನೆ ಜಿ ಕೆ ನಿಮಗೆ ಆರ್ಟ್ಸ್ ಕಾಮರ್ಸ್ ಹುಡುಗ್ರಿಗೆ ಜಿ ಕೆ ಈಜಿ ಆಗುತ್ತೆ ನೀವು ಹಿಸ್ಟ್ರಿ ಓದಿರ್ತೀರಿ ಪೊಲಿಟಿಕಲ್ ಸೈನ್ಸ್ ಓದಿರ್ತೀರಿ ಜಿಯೋಗ್ರಫಿ ಓದಿರ್ತೀರಿ ಕರೆಂಟ್ ಅಫೇರ್ಸ್ ಎಲ್ಲ ಅಪ್ಡೇಟ್ ಇರ್ತೀರಿ ನಿಮಗೆ ಇದು ಅರವತ್ ಮಾರ್ಕ್ಸ್ ಈಸಿ ಆಗುತ್ತೆ ಸ್ವಾಮಿ ಈಗ ಒಬ್ರಿಗೊಂದು ನ್ಯಾಯ ಬೇಡ ಹೇಳಿ ಇದು ನವರಿಗೆ ಇದು ಆರ್ಟ್ಸ್ ಹಾಂ ಅದಕ್ಕೆ ಒಂದು ಏನೋ ಒಂದು ಸಮಾನತೆ ಲೆಕ್ಕಕ್ಕೆ ಮಾಡಿದ್ದಾರೆ ಇದನ್ನ ನೀವು ಓದ್ ಓದ್ಬೇಕು ಗಣಿತ ಓದ್ಬೇಕು ಅಂತ ಹೇಳಿ ಆರ್ಟ್ಸ್ ಹುಡುಗರು ಏನಾದ್ರು ಗಣಿತ ಕಲಿಬೇಕು ಅಂತ ಏನಾದ್ರು ಆಸಕ್ತಿ ಇತ್ತಂದ್ರೆ ನೀವು ನಿಮ್ಮ ಪಿ ಯು ಸಿ ಸೈನ್ಸ್ ಓದ್ತಿರೋ ಹುಡುಗರು ಹೆಲ್ಪ್ ತಗೊಳ್ಳೇಬೇಕು ಯಾಕಂದ್ರೆ ಸೈನ್ಸ್ ಕಾಸ್ ಕಾಸ ಎಲ್ಲ ಸಿಕ್ಕಾಪಟ್ಟೆ ಟಫ್ ಇರ್ತದೆ ಅರ್ಥನೇ ಆಗಲ್ಲ ಯಾಕಂದ್ರೆ ಎರಡ್ ಎರಡು ವರ್ಷ ಸೈನ್ಸ್ ಓದ್ದವ್ರೆ ಗಣಿತದ ಅಂತಾರೆ ಇನ್ನು ನಾವು ಮೂರ್ ತಿಂಗಳಲ್ಲಿ ಗಣಿತ ಕಲಿಬೇಕಂದ್ರೆ ಅದು ಅಸಾಧ್ಯ ಆಯ್ತಾ ಇನ್ನ ಇಲ್ಲಪ್ಪ ನಾನು ಅಪಾಯಿಂಟ್ ಆಗ್ಲೇಬೇಕು ಅಂದ್ರೆ ಏನಿಲ್ಲ ಜಿ ಎಲ್ ಚೆನ್ನಾಗಿ ಸ್ಕೋರ್ ಅಷ್ಟೇ ಜಿ ಕೆ ಎಸ್ ಚೆನ್ನಾಗಿ ಸ್ಕೋರ್ ಮಾಡ್ಬೇಕು ಇನ್ನೊಂದು ಇಂಪಾರ್ಟೆಂಟ್ ಇವಾಗ ಹಿಂದೆ ಏಳು ಎಕ್ಸಾಮ್ ನಡೆದಿದ್ದವು ನಮ್ಮ ಫಾರೆಸ್ಟ್ ಬೀಟ್ ಫಾರೆಸ್ಟ್ ರಿಲೇಟೆಡ್ ನಾನು ಒಂದು ಎಕ್ಸಾಮ್ ಬರೆದು ಅಪಾಯಿಂಟ್ ಆಗಿದ್ದೆ ಎರಡು ಸಾವಿರದ ಹದಿನೆಂಟರಲ್ಲಿ ಆವಾಗ ನೆಗೆಟಿವ್ ಇದ್ದಿಲ್ಲ ನಾವು ಎಲ್ಲರಿಗೂ ಹಾಕಿ ಬಂದಿದ್ವಿ ಏನೋ ದೇವ್ರದೈಯದಿಂದ ಒಂದು ನಾಲ್ಕೈದು ರೈಟ್ ಆಗಿದ್ವು ಬಟ್ ಇವಾಗ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ನೆಗೆಟಿವ್ ಇದೆ ನಾಲ್ಕು ಏನಾದ್ರು ಹಾಕಿದ್ರಿ ಅಂದ್ರೆ ಒಂದು ಮಾರ್ಕ್ಸ್ ರೈಟ್ ಆಗಿದ್ದು ತಪ್ಪಾಗುತ್ತೆ ನೆಗೆಟಿವ್ ಈ ಸರಿ ನೆಗೆಟಿವ್ ಇದೆ ಆ ನೆಗೆಟಿವ್ ಇದೆ ಹೇಳಿ ನಿಮಗೆ ಇಲ್ಲೇ ಕೊಟ್ಟಿದ್ದಾನು ತೋರಿಸ್ತೀನಿ ಒಂದು ನಿಮಿಷ ನೆಗೆಟಿವ್ ಮಾರ್ಕಿಂಗ್ ಇರೋದ್ರಿಂದ ಹುಷಾರಾಗಿ ಅಟೆಂಡ್ ಆಗಿ ಯಾಕಂದ್ರೆ ಸುಮ್ ಸುಮ್ಮನೆ ಹಾಕಿ ಒಂದೊಂದು ರೈಟ್ ಆಗಿದ್ದಾನೆ ತಪ್ಪು ಮಾಡ್ಕೋಬೇಡಿ ಇಲ್ಲಿದೆ ನೆಗೆಟಿವ್ ಮಾರ್ಕಿಂಗ್ ಋಣಾತ್ಮಕ ಅಂಕಗಳಿರ್ತವೆ ಋಣಾತ್ಮಕ ಅಂಕಗಳು ಇರ್ತವೆ ಈ ಸರಿ ಬಟ್ ಇದು ಇದು ನಮ್ಮಲ್ಲೆಲ್ಲ ಇದ್ದಿಲ್ಲ ನಮಗೆಲ್ಲ ನೆಗೆಟಿವ್ ಮಾರ್ಕಿಂಗ್ ಇದ್ದಿಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟು ಮೆರಿಟ್ ಲೀಸ್ಟ್ ಯಾವ ಥರ ಮಾಡ್ತಾನೆ ಮೆರಿಟ್ ಲೀಸ್ಟ್ ಇಷ್ಟೇ ಸಿಂಪಲ್ಲು ಪಿ ಯು ಸಿಲಿ ನೀವು ಒಂದು ಎಂಬತ್ತು ಮಾರ್ಕ್ ಎಂಬತ್ತು ಪರ್ಸೆಂಟೇಜ್ ಇತ್ತಪ್ಪ ಅದರಲ್ಲಿ ಅರ್ಧ ನಲವತ್ತು ತಗೊಂತಾನೆ ಇನ್ನು ನೀವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಲ್ವತ್ತು ಮಾರ್ಕ್ಸ್ ತೆಗೆದಿರಪ್ಪ ಅದರಲ್ಲಿ ಇಪ್ಪತ್ತು ತಗೊಳ್ತಾನೆ ಅವಾಗ ಕೂಡಿಸ್ತಾನೆ ಎರಡು ನಲವತ್ತು ಇಪ್ಪತ್ತು ಕೂಡಿಸಿ ಅರವತ್ತು ಮಾಡ್ತಾನೆ ಈಗ ನೀವು ಪಿ ಯು ಸಿಲಿ ನೈಂಟಿ ಇದೆ ಅಲ್ಲಿ ನಲವತ್ತೈದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅರವತ್ತು ತೆಗೆದಿದ್ದೀರ ಅಲ್ಲಿ ಮೂವತ್ತು ನಲವತ್ತೈದು ಮೂವತ್ತು ಎಪ್ಪತ್ತೈದು ಅವನು ಅವನು ಟಾಪ್ ಒನ್ನಲ್ಲಿ ಇರ್ತೀರಿ ಇಷ್ಟೇ ಮೆರಿಟ್ ಲಿಸ್ಟ್ ಮಾಡೋದು ಇಷ್ಟೇ ಅದರಲ್ಲಿ ಏನು ದೊಡ್ಡ ಮಹಾವಿದ್ಯೆ ಏನಿಲ್ಲ ಫಿಫ್ಟಿ ಫಿಫ್ಟಿ ಗಳಿಸಿದ ಅಂಕಗಳಲ್ಲಿ ಫಿಫ್ಟಿ ಪಿ ಯು ಸಿಲಿ ಫಿಫ್ಟಿ ಇಲ್ಲಿದೆ ನೋಡಿ ಫಿಫ್ಟಿ ಫಿಫ್ಟಿ ಮಾಡ್ತಾನೆ ಇಷ್ಟೇ ಇದನ್ನ ಫಿಫ್ಟಿ ಫಿಫ್ಟಿ ಮಾಡಿದ್ದನ್ನ ಎಕ್ಸಾಮ್ ಆಯಿತು ಎಲ್ಲ ಆಯಿತು ಇಷ್ಟು ಒನ್ನೇ ಡೈರೆಕ್ಟ್ ಲಿಸ್ಟ್ ಬಿಡೋದು ಇಷ್ಟು ಒನ್ ಇಷ್ಟು ಒನ್ ಬಿಡ್ತಾನೆ ಒಂದಿಷ್ಟು ಒನ್ನಲ್ಲಿ ನೀವು ಅಪಾಯಿಂಟ್ ಆದ್ರಿ ಬಂದರೆ ಒಂದಿಷ್ಟು ಒನ್ ಲಿಸ್ಟಲ್ಲಿ ಬಂದ್ರೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನೀವು ಅಪ್ಲಿಕೇಶನ್ ಹಾಕುವಾಗ ಇಲ್ಲಿ ಹೇಳ್ತಾರೆ ನೋಡ್ರಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕುವಾಗ ಏನೇನು ಹಾಕಿದ್ರಿ ಅದನ್ನ ಸಲ್ಲಿಸ್ಬೇಕು ಅವಾಗೊಂದು ಇವಾಗ ಒಂದು ಕೊಟ್ಟರು ಕೇಳೋಂಗಿಲ್ಲ ಅದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಮೇಲೆ ಅಂತಿಮ ಆಯ್ಕೆ ಬಟ್ಟಿ ಫೈನಲ್ ಸೆಲೆಕ್ಷನ್ ಲಿಸ್ಟ್ ವೆಬ್ಸೈಟಲ್ಲಿ ಬಿಡ್ತಾರೆ ಒಂದಿಷ್ಟು ಒನ್ ಲಿಸ್ಟ್ ಬಿಡ್ತಾರೆ ಆ ಫೈನಲ್ ಸೆಲೆಕ್ಷನ್ ಲೀಸ್ಟ್ ಅಲ್ಲಿ ಇದ್ದವರು ನಿಮ್ ನಿಮ್ ಗೆ ಹೋಗಬೇಕು ಇವಾಗ ನೀವು ಶಿವಮೊಗ್ಗ ಅಪ್ಲಿಕೇಶನ್ ಹಾಕಿದ್ರೆ ಅಂದ್ರೆ ಶಿವಮೊಗ್ಗದಲ್ಲಿ ಸಿ ಸಿ ಎಫ್ ಸಾಹೇಬ್ರ ಹೋದ್ರೆ ಅಲ್ಲಿ ನಿಮಗೆ ಡಿವಿಜನ್ ಅಲಾಟ್ಮೆಂಟ್ ಮಾಡ್ಕೊಡ್ತಾರೆ ಸಿ ಸಿ ಎಫ್ ಆ ಡಿವಿಜನ್ ಅಲಾಟ್ಮೆಂಟ್ ಮೀನ್ಸ್ ಭದ್ರಾವತಿ ಸಾಗರ ಶಿವಮೊಗ್ಗ ಶಿವಮೊಗ್ಗ ವೈಲ್ಡ್ ಲೈಫ್ ಈ ತರ ಎಲ್ಲಿಗಾರ ಅಲಾಟ್ ಮಾಡ್ಬೋದು ಎಲ್ಲಿ ಅಲಾಟ್ ಮಾಡ್ತಾರೋ ಅಲ್ಲಿ ಹೋಗಬೇಕು ಆ ಡಿವಿಷನ್ ಹೋದಾಗ ಆ ಡಿ ಸಿ ಎಫ್ ಅಲ್ಲಿ ಐ ಎಫ್ ಎಸ್ ಆಫೀಸರ್ ಇರ್ತಾರೆ ಅವರು ನಿಮ್ಗೆ ಹಾರ್ಡರ್ ಕಾಪಿ ಕೊಡ್ತಾರೆ ಆರ್ಡರ್ ಕಾಪಿ ಕೊಟ್ಟ ತಕ್ಷಣ ಡ್ಯೂಟಿ ಕೊಡಲ್ಲ ಆರ್ಡರ್ ಕಾಪಿ ತಗೊಂಡ್ಬಿಟ್ಟು ನಿಮ್ಗೆ ಯಾವ್ದಾದ್ರು ಒಂದು ಟ್ರೈನಿಂಗ್ ಅಲಾಟ್ಮೆಂಟ್ ಮಾಡ್ತಾರೆ ಟ್ರೈನಿಂಗ್ ಸೆಂಟರ್ ಬಂದ್ಬಿಟ್ಟು ಟ್ರೈನಿಂಗ್ ಒಂಬತ್ತು ತಿಂಗಳು ಟ್ರೈನಿಂಗ್ ಇರುತ್ತೆ ಟ್ರೈನಿಂಗ್ ಸೆಂಟರ್ ನಮ್ಮಲ್ಲಿ ಇದೊಂದು ಕ್ವಶನ್ ಕೇಳ್ತಾನೆ ಕರ್ನಾಟಕ ಫಾರೆಸ್ಟ್ ಅಕಾಡೆಮಿ ಎಲ್ಲಿದೆ ಅಂತೇಳಿ ಧಾರವಾಡದಲ್ಲಿ ಇದೆ ಫಾರೆಸ್ಟ್ ಅಕಾಡೆಮಿ ಧಾರವಾಡದಲ್ಲಿ ಇದೆ ಇನ್ನೂ ಟ್ರೈನಿಂಗ್ ಸೆಂಟರ್ಗಳಿದಾವೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಟ್ರೈನಿಂಗ್ ಸೆಂಟರ್ ಗಳಿವೆ ಈ ಪೊಲೀಸ್ ಅಲ್ಲಿ ಟ್ರೈನಿಂಗ್ ಸೆಂಟರ್ ಇದಾವಲ್ಲ ಆ ಥರ ನಮ್ಮಲ್ಲೂ ಟ್ರೈನಿಂಗ್ ಸೆಂಟರ್ ಇದಾವೆ ಒಂಬತ್ತು ತಿಂಗಳು ಟ್ರೈನಿಂಗ್ ಕೊಡ್ತೀವಿ ನಾವು ಅದು ಯಾವ ಥರ ಅಂದ್ರೆ ಹಳೆಯ ಟ್ರೈನಿಂಗ್ ಸೆಂಟರ್ ತಟ್ಟಿಹಳ್ಳ ಅಂತ ಇದೆ ಅರಣ್ಯ ತರಬೇತಿ ಕೇಂದ್ರ ಅಂತ ಹೇಳಿ ಅದು ಎಲ್ಲಿದೆ ಅಂದ್ರೆ ಹಳಿಯಾಳ ತಾಲೂಕು ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಈ ದಾಂಡೇಲಿ ನಿಯರ್ ಇದೆ ಕಾಡಲ್ಲಿ ಮಧ್ಯ ಕಾಡಲ್ಲಿ ಇದೆ ನೀವು ತಟ್ಟಿ ತಟ್ಟಿಹಳ್ಳ ಫಾರೆಸ್ಟ್ ಟ್ರೈನಿಂಗ್ ಸೆಂಟರ್ ಅಂತ ಹೋದ್ರೆ ಬರುತ್ತೆ ನೆಕ್ಸ್ಟ್ ಬೀದರ್ ಟ್ರೈನಿಂಗ್ ಸೆಂಟರ್ ಇದೆ ಅಲ್ಲಿ ಇದೆ ಇನ್ ಚಕ್ರ ಟ್ರೈನಿಂಗ್ ಸೆಂಟರ್ ಇದೆ ಚಕ್ರ ಅಂದ್ರೆ ನೀವು ಓದಿರ್ತೀರ ಈ ಚಕ್ರ ವಿದ್ಯುತ್ ಅಂತ ಹೇಳಿ ನಮ್ಮ ಶಿವಮೊಗ್ಗ ಹೊಸನಗರ ತಾಲೂಕಲ್ಲಿ ಬರುತ್ತದು ಚಕ್ರ ಅಂದಮೇಲೆ ಕಾಡುಗೋಡಿ ಇದೆ ಬೆಂಗಳೂರಲ್ಲಿ ಬೆಂಗಳೂರಿಂದ ಒಂದು ಹತ್ತು ಕಿಲೋಮೀಟರ್ ಹೊರಗಡೆ ಇರಬೇಕು ಇನ್ನು ಕುಶಾಲನಗರ ಟ್ರೈನಿಂಗ್ ಸೆಂಟರ್ ಇದೆ ಕೊಡಗು ಇದೆ ಮಡಿಕೇರಿ ನೆಕ್ಸ್ಟ್ ಇಳುವಾಲ ಮೈಸೂರಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಇದೆ ಅದು ಇಳುವಳ ಇವು ಈ ಟ್ರೈನಿಂಗ್ ಅಲ್ಲಿ ಎಲ್ಲಾದರೂ ಒಂದ್ ಕಡೆ ಒಂಬತ್ತು ತಿಂಗಳು ಟ್ರೈನಿಂಗ್ ಆಗ್ತದೆ ನಮಗೆ ಒಂಬತ್ತು ತಿಂಗಳು ಟ್ರೈನಿಂಗ್ ಇರುತ್ತೆ ಆ ಟ್ರೈನಿಂಗಲ್ಲಿ ಏನೇನಪ್ಪ ಅಂದರೆ ಅದ್ಭುತವಾಗಿರುತ್ತೆ ಟ್ರೈನಿಂಗ್ ಮಾತ್ರ ಅದು ತಿಳ್ಕೊಂಡ್ರೆ ಅದ್ಭುತ ಕೆಲವೊಬ್ಬರಿಗೆ ಹಿಂಸೆ ಆಗ್ಬೋದು ಬಟ್ ನಮಗಂತೂ ಚೆನ್ನಾಗಿತ್ತು ಯಾಕಂದರೆ ಒಂಬತ್ತು ತಿಂಗಳು ಟ್ರೈನ್ ಟೈಮಲ್ಲಿ ಒಂದು ತಿಂಗಳು ಆಲ್ ಓವರ್ ಕರ್ನಾಟಕ ಟೂರ್ ಕರ್ಕೊಂಡು ಹೋಗ್ತಾರೆ ಟೂರ್ ಅಂದರೆ ಅಧ್ಯಯನ ಪ್ರವಾಸ ಅಂತೇಳಿ ಫಾರೆಸ್ಟ್ ರಿಲೇಟೆಡ್ಡು ಅರಣ್ಯ ನರ್ಸರಿಗಳು ಆಮೇಲೆ ಆ ಗ್ಯಾಪ್ ಗ್ಯಾಪಲ್ಲಿ ಟೂರಿಸ್ಟ್ ಪ್ಲೇಸ್ಗಳ್ನ ಕವರ್ ಮಾಡ್ಕೋಬೋದು ಬಿಡಿ ಇನ್ನು ಮೂವತ್ತಾರು ತಿಂಗಳು ಬಂದ್ಬಿಟ್ಟು ಪಿ ಪಿ ಪಿರಿಯಡ್ ಇರುತ್ತೆ ಪಿ ಪಿ ಪಿರಿಯೇಡು ಇ ಪಿ ಮೀನ್ಸ್ ಪರೀಕ್ಷಾರ್ಥ ಓದಿ ನೀವು ಓನ್ಲಿ ಪರೀಕ್ಷಾರ್ಥಿ ಆಗಿರ್ತೀರ ಮೂವತ್ತಾರು ತಿಂಗಳುಗಳ ಕಾಲ ನೆಕ್ಸ್ಟ್ ಆಯಿತಾ ಇದು ಟ್ರೈನಿಂಗ್ ಆಯಿತು ನೆಕ್ಸ್ಟ್ ಏನಾದ್ರು ಡೌಟ್ ಇದ್ರೆ ನನಗೆ ಮೆಸೇಜ್ ಮಾಡಿ ನನ್ನ ನಂಬರ್ ಬಂದ್ಬಿಟ್ಟು ಏಟ್ ನೈನ್ ಸೆವೆನ್ ಜೀರೋ ಟೂ ಸಿಕ್ಸ್ ಡಬಲ್ ಜೀರೋ ತ್ರೀ ಫೋರ್ ಏಯ್ಟ್ ನೈನ್ ಸೆವೆನ್ ಜೀರೋ ಟೂ ಸಿಕ್ಸ್ ಡಬಲ್ ಜೀರೋ ತ್ರೀ ಫೋರ್ ಗಂಧದ ಗುಡಿ ಪುಸ್ತಕ ಇದೆಯಲ್ಲ ಅದು ನಾನೇ ಬರೆದಿದ್ದು ಕೊಟ್ರೇಶ್ ಅಂತ ನನ್ನ ಹೆಸರು ಶಿವಮೊಗ್ಗದಲ್ಲಿ ಬಿಟ್ ಫಾರೆಸ್ಟ್ ಫಾರೆಸ್ಟ್ರಾಗಿ ಕೆಲಸ ಮಾಡ್ತಿದ್ದೇನೆ ನಿಮ್ಗೆ ಏನೇ ಡೌಟ್ ಇದ್ರೂ ನನಗೆ ಕೇಳ್ಬೋದು ಇದು ನೋಟಿಫಿಕೇಶನ್ ಐನೂರ ನಲವತ್ತು ಹುದ್ದೆಗಳು ಯಾಕಂದ್ರೆ ಪದೇ ಪದೇ ನೋಟಿಫಿಕೇಶನ್ ಆಗಲ್ಲ ಮೂರು ಒಂದ್ಸರಿ ಆಗ್ತದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಿಕ್ಕಿರೋ ಅವಕಾಶ ಬಳಸ್ಕೊಳ್ಳಿ ಎಕ್ಸಾಮ್ ಆಗಕ್ಕೆ ಏನಿಲ್ಲ ಅಂದ್ರೆ ಇವಾಗ ನೋಡಿ ಅಪ್ಲಿಕೇಶನ್ ತಗೋಳಕ್ಕೆ ಡಿಸೆಂಬರ್ ಮೂವತ್ತರವರೆಗೂ ಇದೆಯಾ ಒಂದಿಷ್ಟು ಟ್ವೆಂಟಿ ಲೀಸ್ಟ್ ಮಾಡಕ್ ಅವ್ರು ಫಿಲ್ಟರ್ ಮಾಡೋಕ್ ಒಂದು ನಾಲ್ಕು ತಿಂಗಳು ಟೈಮ್ ತಗೊತಾರ ಅಲ್ಲಿಗೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ವರೆಗೂ ಹೋಯ್ತು ಏಪ್ರಿಲ್ ಆದಮೇಲೆ ಒಂದಿಷ್ಟು ಟ್ವೆಂಟಿ ಲೀಸ್ಟ್ ಅನೌನ್ಸ್ ಆಗುತ್ತೆ ಒಂದು ತಿಂಗಳು ಫಿಸಿಕಲ್ಲೇ ಮಾಡ್ತಾರೆ ಒಂದ್ ತಿಂಗಳು ಫಿಸಿಕಲ್ ಮೀನ್ಸ್ ಒಂದ್ ಮೂರ್ ದಿನದಲ್ಲಿ ಮಾಡ್ತಾರೆ ಪ್ರೊಸೆಸಿಂಗ್ ಮಾಡಕ್ ಒಂದ್ ತಿಂಗಳು ಬೇಕು ಅಲ್ಲಿಗೆ ಮೇ ಜೂನ್ ಹೋಯ್ತಾ ಎಕ್ಸಾಮ್ ಮಾಡಕ್ ಇನ್ನೊಂದು ತಿಂಗ್ಳು ತಗೊತಾರೆ ಕ್ವಶನ್ ಪೇಪರ್ ಜೂನ್ ಜುಲೈ ಆಗಸ್ಟ್ ಹೋಯ್ತಾ ಸೆಪ್ಟೆಂಬರ್ ಅಲ್ಲಿ ಎಕ್ಸಾಮ್ ಆಗ್ಬಹುದು ಎಕ್ಸ್ಪೆಕ್ಟೇಷನ್ ಸೆಪ್ಟೆಂಬರ್ ವರೆಗೂ ಟೈಮ್ ಇದೆ ಮಾಡಿ ಇನ್ನೊಂದ್ ಕ್ವಶನ್ ಕೇಳ್ತಾ ಹೋಗ್ತೀರಾ ಮೆರಿಟ್ ಟೆಸ್ಟ್ ಎಷ್ಟು ನಿಲ್ಬಹುದು ಅಂತ ಮೆರಿಟ್ ಟೆಸ್ಟ್ ನಿಲ್ಬಹುದು ಅಂತ ಹೇಳಿ ಅದು ಎಲ್ರದೂ ಒಂದು ದೊಡ್ಡ ಪ್ರಶ್ನೆ ಸ್ವಲ್ಪ ಪ್ರಶ್ನೆನೇ ಬಿಡಿ ಯಾಕಂದ್ರೆ ಹಂಗಿದೆ ಅದು ಯಾಕ ಹೆಂಗ್ ನಿಲ್ಲುತ್ತಪ್ಪ ಅಂದ್ರೆ ಈಗ ನೋಡ್ರಿ ಬೆಂಗಳೂರು ನಲವತ್ತಾರು ಪೋಸ್ಟ್ ಇದಾವೆ ಈಗ ನೀವು ಬೆಂಗಳೂರು ಸರ್ಕಲಿಗೆ ಅಪ್ಲಿಕೇಶನ್ ಹಾಕ್ತೀರಿ ನಿಮ್ಮದು ಪರ್ಸೆಂಟೇಜ್ ನೈಂಟಿ ತೊಂಬತ್ತಿದೆ ಅಂತ ಇಟ್ಕೊಳ್ಳಿ ಕೊರೋನಾ ಟೈಮಲ್ಲಿ ಕೊರೋನಾ ಟೈಮಲ್ಲಿ ಎರಡು ಸಾವಿರ ಜನ ಔಟ್ ಆಫ್ ಔಟ್ ತೆಗೆದಿದ್ದಾರೆ ನಾನು ಪೇಪರಲ್ಲಿ ಓದ್ದಂಗೆ ಎರಡು ಸಾವಿರ ಜನ ನೂರಕ್ಕೆ ನೂರು ಪರ್ಸೆಂಟೇಜ್ ತೆಗೆದಿದ್ದಾರೆ ಪಿ ಯು ಸಿಲಿ ಹೌದ್ರಲ್ಲಿ ಒಂದು ನಲವತ್ತು ಜನ ನಲವತ್ತಾರು ಜನ ಬಂದ್ಬಿಟ್ಟು ಬೆಂಗಳೂರಿಗೆ ಹಾಕಿದ್ರು ಅಂದ್ರೆ ಅವರೇ ಸೆಲೆಕ್ಟ್ ಆಗ್ತಾರೆ ತೊಂಬತ್ತೆಂಟಿದ್ರೆ ಆಗಲ್ಲ ತೊಂಬತ್ತೊಂಬತ್ತಿದ್ರೆ ಆಗಲ್ಲ ಅದು ಬಿಡಿ ಅದು ಸೆಕೆಂಡ್ರಿ ಆಯ್ತಾ ನೆಕ್ಸ್ಟ್ ಇಲ್ಲಿ ಆಯ್ತಗಿ ಎರಡು ಸಾವಿರ ಜನ ಔಟ್ ಆಫ್ ಔಟ್ ಇದ್ದಾರೆ ಅಂತ ಹೇಳಿದ್ನ ಅವರು ಬೆಂಗ್ ಬೆಳಗಾವಿ ಸರ್ಕಲಿಗೆ ಹತ್ತು ಪೋಸ್ಟ್ ಇದ್ದಾವೆ ಅವ್ರು ಹತ್ತೇ ಜನ ಬಂದು ಹಾಕಿದ್ರು ಅಂದರೆ ಸಾರಿ ಸಾರಿ ಇಲ್ಲಿ ಮಿಸ್ಟೇಕ್ ಮಾಡ್ಕೋಬೇಡಿ ಹತ್ತು ಇಂಟು ಇಪ್ಪತ್ತು ಮಾಡ್ತಾರೆ ಸಾರಿ ಒಂದಿಷ್ಟು ಟ್ವೆಂಟಿ ಅಲ್ವಾ ಒಂದಿಷ್ಟು ಟ್ವೆಂಟಿ ಮಾಡೋದ್ರಿಂದ ಕನ್ಫ್ಯೂಸ್ ಆಗಬೇಡಿ ಸಾರಿ ಇನ್ನೂರು ಜನ ಈ ಬೆಳಗಾವಿ ಸರ್ಕಲಿಗೆ ಇನ್ನೂರು ಜನ ತಗೊಳ್ತಾರೆ ಫಿಸಿಕಲಿಗೆ ಸಾರಿ ಓ ಇನ್ನೂರು ಜನ ತಗೊಳ್ತಾರಲ್ಲಪ್ಪ ಹತ್ತು ಪೋಸ್ಟಿಗೆ ಇನ್ನೂರು ಜನ ಅವರೇ ಬಂದು ಹಾಕಿದ್ರು ಅಂದರೆ ಯಾರು ನೂರಕ್ಕೆ ನೂರು ಇರೋರು ಹಾಕಿದ್ರು ಅಂದ್ರೆ ಆ ಇನ್ನೂರು ಜನನೇ ಸೆಲೆಕ್ಟ್ ಆಗ್ತಾರೆ ತೊಂಬತ್ತೊಂಬತ್ತು ತೊಂಬತ್ತೆಂಟು ಇದ್ದವ್ರು ಆಗೋದಿಲ್ಲ ಈಗ ಬೆಂಗಳೂರು ಸರ್ಕಲಿನ ನಾನು ಉದಾಹರಣೆ ಹೇಳ್ತೇವೆ ತಪ್ಪಾಗಿ ಹೇಳ್ಬಿಟ್ಟೆ ನಲ್ವತ್ತಾರು ಪೋಸ್ಟಿಗೆ ನಲ್ವತ್ತಾರು ಪೋಸ್ಟಿಗೆ ಆಗುತ್ತಪ್ಪ ಒಂಬೈನೂರ ಇಪ್ಪತ್ತು ಜನ ಬರ್ತಾರೆ ಇಪ್ಪತ್ತು ಒನ್ ಇಷ್ಟು ಟ್ವೆಂಟಿ ಮಾಡಿದ್ರೆ ನಲವತ್ತಾರು ಪೋಸ್ಟಿಗೆ ಒಂಬೈನೂರ ಇಪ್ಪತ್ತು ಜನ ಒಂಬೈನೂರ ಇಪ್ಪತ್ತು ಜನ ಒಂದು ತೊಂಬತ್ತೈದರ ಮೇಲೆ ಇರೋರೆ ಬಂದು ಅಪ್ಲಿಕೇಶನ್ ಹಾಕಿ ಕುತ್ಕೊಂಡ್ರು ಸುಮ್ನೆ ಹಾಕಿ ಕುತ್ಕೊಂಡ್ರು ಅಂದ್ರೆ ಇಟ್ ಒಂದು ಇಷ್ಟು ಟ್ವೆಂಟಿ ಒಳಗೆ ಅವರೇ ಬರ್ತಾರೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಒಂದ್ ಎಲ್ರು ಎಲ್ಲ ಸರ್ಕಲಿಗೆ ಅಪ್ಲಿಕೇಶನ್ ಹಾಕಕ್ಕೆ ಬರಲ್ಲ ಯಾವ್ದಾದ್ರು ಒಂದೇ ಸರ್ಕಲಿಗೆ ಅಪ್ಲಿಕೇಶನ್ ಹಾಕ್ಬೇಕು ವಿಷಯ ಕರೆಕ್ಟ್ ಆಗಿ ನೋಡ್ಕೊಂಡು ಹಾಕಿ ಯಾಕಂದ್ರೆ ಮೊನ್ನೆ ಫಾರೆಸ್ಟ್ ವಾಚರ್ ಬಿಟ್ಟಾಗ ಒಂದ್ಸರಿ ಸುಮ್ ಡಮ್ಮಿಯಾಗಿ ಅಪ್ಲಿಕೇಶನ್ ಹಾಕೋಣಂತ ಆಧಾರ್ ಕಾರ್ಡ್ ಕೊಟ್ಟು ಹಾಕ್ಬಿಟ್ಟಾರೆ ಸಕ್ಸಸ್ಫುಲ್ ಆಗೈತೆ ಇನ್ನೊಂದು ಅಪ್ಲಿಕೇಶನ್ ತಗೊಳ್ತಾ ಇಲ್ಲ ಆಧಾರ್ ಕಾರ್ಡ್ ತಗೊಳೋದಿಲ್ಲ ಒಂದೇ ಅಪ್ಲಿಕೇಶನ್ ತಗೊಳೋದು ನೋಡಿ ಹುಡುಗಾಟ ಆಡೋಂಗಿಲ್ಲ ಕರೆಕ್ಟಾಗಿ ಸೀರಿಯಸ್ಸಾಗಿ ಹಾಕಿ ಇದು ನನ್ನ ಅನಿಸಿಕೆ ಪ್ರಕಾರ ಒಂದು ನೈನ್ ಏಯ್ಟಿ ಫೈವ್ ಮೇಲಿದ್ದರೆ ನಿಮ್ಮ ಹಣೆ ಬರ ಆಗ್ಬೋದು ಏಯ್ಟಿ ಫೈವ್ ನೈಂಟಿ ಮೇಲಿದ್ರೆ ಅವ್ರವ್ರ ಲೆಕ್ಕು ಲಕ್ಕಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೇರ್ಬೇಕು ಅಂತ ಆಸೆ ಸಾರಿ ಹಣೆ ಬರದಲ್ಲಿ ಬರೆದಿದ್ರೆ ಆಗ್ತದೆ ಎಕ್ಸಾಮ್ ಬಂದುಬಿಟ್ಟು ಎಕ್ಸಾಮು ತುಂಬ ತುಂಬ ಅಂದರೆ ತುಂಬ ಓದೋರಿಗೆ ಈಜಿ ಇರುತ್ತೆ ಓದ್ದಿರೋರಿಗೆ ಕಷ್ಟ ಇರುತ್ತೆ ಮ್ಯಾಥಮೆಟಿಕ್ಸ್ ಅಂತೂ ಆರ್ಟ್ಸ್ ಕಾಮರ್ಸ್ ಹುಡುಗರಿಗೆ ಕಷ್ಟನೇ ನೆಗೆಟಿವ್ ಇರೋದ್ರಿಂದ ಯಾರು ಸುಮ್ ಸುಮ್ಮನೆ ಅಟೆಂಡ್ ಮಾಡೋಕ್ಕೆ ಹೋಗ್ಬೇಡಿ ನೆಗೆಟಿವ್ ಮಾರ್ಕಿಂಗ್ ತುಂಬಾ ಡೇಂಜರು ಬರೋವಷ್ಟಾದರೂ ಬರಲಿ ಗೊತ್ತಿರೋದು ಮಾತ್ರ ಅಟೆಂಡ್ ಮಾಡಿ ಮ್ಯಾಥ್ಸ್ ಇರೋದ್ರಿಂದ ಆರ್ಟ್ಸ್ ಕಾಮರ್ಸ್ ಹುಡುಗರು ಹಾರ್ಡ್ ವರ್ಕ್ ಮಾಡಲೇಬೇಕು ಅಂದ್ ಮೂರು ತಿಂಗಳು ಈಗ ಈಗ ಎಮರ್ಜೆನ್ಸಿ ಕೋಚಿಂಗ್ ಸ್ಟಾರ್ಟ್ ಕೋಚಿಂಗ್ ಕ್ಲಾಸಸ್ ಸ್ಟಾರ್ಟ್ ಆಗ್ತವೆ ಅವನ್ನೆಲ್ಲ ನಂಬ್ಕೊಂಡು ಹೋದ್ರೆ ಕಷ್ಟ ಯಾಕಂದ್ರೆ ಮೂರು ಮೂರು ವರ್ಷ ನಾವು ಕಲೀದೆ ಇರೋದು ಮೂರು ತಿಂಗಳಲ್ಲಿ ಕಲ್ತೀವಿ ಅನ್ನೋದು ಕಷ್ಟ ಬಟ್ ಆದ್ರೂ ನಿಮ್ಮ ಇಷ್ಟ ಇವಾಗ ಯಾರಿಗೂ ಏನು ಸಜೆಸ್ಟ್ ಮಾಡೋಂಗಿಲ್ಲ ಹಿಂಗ್ ಮಾಡಿಬಿಟ್ರು ಅನ್ನೋ ಬರುತ್ತೆ ಇನ್ನೂ ಒಂದು ಇಂಪಾರ್ಟೆಂಟ್ ನಮ್ಮ ಬುಕ್ ಬಗ್ಗೆ ಹೇಳೋದಾದ್ರೆ ಗಂಧದ ಗುಡಿ ಪುಸ್ತಕ ಗಂಧದ ಗುಡಿ ಪುಸ್ತಕ ಓನ್ಲಿ ಕ್ವಶನ್ ಪೇಪರ್ ಅನಾಲಿಸಿಸ್ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಮಾಹಿತಿ ಇದೆ ಇಂಪಾರ್ಟೆಂಟ್ ಆಗಿ ಆಮೇಲೆ ಪರಿಸರ ಅಧ್ಯಯನ ಇದೆ ಅದರಲ್ಲೇ ಕ್ವಶನ್ಸ್ ಬರ್ತಾವೆ ಅಂತ ನಾನು ಹೇಳಲ್ಲ ಯಾಕಂದ್ರೆ ಅದು ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿರೋದ್ರಿಂದ ನಿಮಗೆ ಯಾವ ತರ ಕ್ವಶನ್ಸ್ ಬರ್ಬೋದು ಹಿಂದೆ ಯಾವ ತರ ಥರ ಅಂತ ಒಂದು ಒಂದು ಕಾನ್ಸೆಪ್ಟ್ ಹೇಳೋ ಹೇಳೋ ಅಂಥ ಪುಸ್ತಕ ಅಷ್ಟೇ ಅದು ಅದನ್ನ ಬಿಟ್ಟು ಇದರಲ್ಲಿ ಬರಲಿಲ್ಲ ನಾನು ಇದನ್ನು ಓದಿದ್ದೆ ಅದನ್ನ ಇನ್ನೊಬ್ರು ಮೇಲೆ ಗೂಬೆ ಕೋರ್ಸ್ಬೇಡಿ ನಾನು ಅಂತಲ್ಲ ಯಾರೇ ಕೋಚಿಂಗ್ ಸೆಂಟರ್ ಆಯಿತು ಇನ್ನೊಂದು ಬುಕ್ ಓದ್ತೀರಾ ಅದೆಲ್ಲ ಅದು ಅವ್ರ ಮೇಲೆ ಆಪದನೆ ಹೊರಿಸೋ ತಪ್ಪು ನೀವು ಚೆನ್ನಾಗಿ ಆರರಿಂದ ಹನ್ನೆರಡನೇ ಕ್ಲಾಸ್ವರೆಗೂ ಗವರ್ನಮೆಂಟ್ ಬುಕ್ ಅನ್ನು ಓದಿದ್ರಿ ಅಂದರೆ ಯಾವುದೇ ಪುಸ್ತಕದ ಅವಶ್ಯಕತೆ ಇಲ್ಲ ಇವ್ರು ನನ್ನ ಪುಸ್ತಕ ತಗೊಂಡು ಓದ್ರಿ ಅಂತ ನಾನು ಹೇಳೋದಿಲ್ಲ ಯಾಕಂದ್ರೆ ಅದು ನಿಮ್ಮ ಇಷ್ಟ ನಿಮ್ಮ ವೈಯಕ್ತಿಕ ಆಮೇಲೆ ಇಷ್ಟೊತ್ತು ಹೇಳಿದ್ರಲ್ಲಿ ಏನಾದರೂ ಬೇಜಾರಾಗಿದ್ರೆ ಯಾವ್ದಾದ್ರು ನನ್ನ ಪದ ಎಕ್ಸ್ಟ್ರಾ ಬಂದಿದ್ರೆ ಒಟ್ಟೆಗೆ ಕಳಿ ಥ್ಯಾಂಕ್ ಯು ಧನ್ಯವಾದಗಳು ಏನೇ ಮಾಹಿತಿ ಬೇಕಿದ್ದರೂ ಗಂಧದ ಗುಡಿ ಅಂತ ಟೆಲಿಗ್ರಾಮ್ ಚಾನಲ್ ಇದೆ ಲಿಂಕನ್ನು ಹಾಕಿರ್ತೀನಿ ಸಬ್ಸ್ಕ್ರೈಬ್ ಅದರಲ್ಲಿ ಫಾಲೋ ಮಾಡಿ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ ಇದೆ ಕ್ಲಾಸಸ್ ನಡೀತಾ ಇದೆ ಫ ಕೊಟ್ರೇಶ್ ದಾನಮ್ಮನವರು ಅಂತ ಯೂಟ್ಯೂಬ್ ಚಾನಲ್ ಇನ್ನು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಕೊಟ್ರೇಶ್ ಕೆ ಎಫ್ ಡಿ ಅಂತೇಳಿ ಇನ್ನು ವಾಟ್ಸಪ್ಪು ನನ್ನ ನಂಬರ್ ಏಟ್ ನೈನ್ ಸೆವೆನ್ ಜೀರೋ ಟೂ ಸಿಕ್ಸ್ ಡಬಲ್ ಜೀರೋ ತ್ರೀ ಫೋರ್ಗೆ ಎನಿ ಟೈಮ್ ಕಾಲ್ ಮೆಸೇಜ್ ಮಾಡ್ಬೋದು ಥ್ಯಾಂಕ್ ಯು ಧನ್ಯವಾದಗಳು